ನಮಸ್ಕಾರ. ಜ್ಯೋತಿಷ್ಯಶಾಸ್ತ್ರ ಒಂದು ಸೂಚನಾತ್ಮಕ ವಿಜ್ಞಾನ, ಅಂದರೆ ಇಟ್ ಈಸ್ ಆನ್ ಇಂಡಿಕೇಟಿವ್ ಸೈನ್ಸ್. ಜ್ಯೋತಿಷ್ಯಶಾಸ್ತ್ರ ನಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ, ಜೊತೆಗೆ ಪರಿಹಾರವನ್ನು ಸಹ ಸೂಚಿಸುತ್ತದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಅಂಗೀಕೃತವಾಗಿರುವ ಜ್ಯೋತಿಷ್ಯ, ವಾಸ್ತು ಮತ್ತು ಹಸ್ತ ಸಾಮುದ್ರಿಕ ವಿಷಯಗಳಲ್ಲಿ ಸರ್ಟಿಫಿಕೇಟ್ ಡಿಪ್ಲೊಮಾ ಮತ್ತು ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ಗಳನ್ನು ಆಕಾಶ್ ಸಂಸ್ಥೆಯು ಪ್ರತಿ ಭಾನುವಾರ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ತರಗತಿಗಳನ್ನು ನಡೆಸುತ್ತಿದೆ. ಸ್ಥಳ ವಿಜಯ ಕಾಲೇಜು, 35/1 11ನೇ ಮುಖ್ಯ ರಸ್ತೆ, ಕೂಲ್ ಜಾಯಿಂಟ್ ಎದುರು, ಜಯನಗರ 4ನೇ ಬ್ಲಾಕ್, ಬೆಂಗಳೂರು 560011. ಸಮಯ ಪ್ರತಿ ಭಾನುವಾರ ಮಧ್ಯಾಹ್ನ 2ರಿಂದ ಸಂಜೆ 6ರವರೆಗೆ. ಅಸ್ಟ್ರಾಲಜಿ ಆನ್ಲೈನ್ ಕೋರ್ಸಸ್, ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಆನ್ ವೀಕೆಂಡ್ ಅಂಡ್ ವೀಕ್ ಡೇ ಕ್ಲಾಸಸ್. ವಿವಾಹ ಆಗುವವರಿಗೆ ಜಾತಕ ಹೊಂದಾಣಿಕೆ, ಜನ್ಮ ವಿವರ ಇಲ್ಲದವರಿಗೆ ಪ್ರಶ್ನಶಾಸ್ತ್ರ, ಶುಭ ಕಾರ್ಯಗಳನ್ನು ಮಾಡುವವರಿಗೆ ಶುಭ ಮುಹೂರ್ತದ ಸಮಯಗಳು, ಹಾಗೂ ಸಾಮಾನ್ಯವಾಗಿ ತೊಂದರೆ ಇರುವವರಿಗೆ ಮಣಿ, ಮಂತ್ರ, ಔಷಧಗಳಿಂದ ಪರಿಹಾರವನ್ನು ಜ್ಯೋತಿಷ್ಯಶಾಸ್ತ್ರ ಸೂಚಿಸುತ್ತದೆ. ಮನೆಯಲ್ಲೇ ಕುಳಿತು ನಮ್ಮ ಸಂಸ್ಥೆಯ ವತಿಯಿಂದ ಜ್ಯೋತಿಷ್ಯವನ್ನು ಕಲಿಯಬಹುದು, ಹಾಗೂ ನಾವು ನೀಡುವ ಶುಭರತ್ನಗಳು ನಿಮಗೆ ಶುಭ ಫಲ ನೀಡದಿದ್ದಲ್ಲಿ 100% ಹಣ ಹಿಂತಿರುಗಿಸುವ ಗ್ಯಾರಂಟಿಯೊಂದಿಗೆ ನಾವು ರತ್ನಗಳನ್ನು ಕೊಡುತ್ತೇವೆ. ಜ್ಯೋತಿಷ್ಯ ಮಹೋಪಾಧ್ಯಾಯ ಪ್ರೊಫೆಸರ್ ಟಿಆರ್ ವಿಜಯಕುಮಾರ್ ಸಾರಥ್ಯದಲ್ಲಿ ವೇದಾಂಗ ಜ್ಯೋತಿಷ್ಯ ಫಲ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:30 10:30 ತಪ್ಪದೇ ವೀಕ್ಷಿಸಿ. ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ್ಯ ಫಲ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಚೇತನ. ನಮ್ಮ ಗುರೂಜಿಯವರು ಸತತವಾಗಿ 22 ವರ್ಷಗಳಿಂದ ಜ್ಯೋತಿಷ್ಯ ಶಿಕ್ಷಣ ಹಾಗೂ ಸಮಾಲೋಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಇವರ ಆಕಾಶ್ ಸಂಸ್ಥೆಯ ವತಿಯಿಂದ ಜ್ಯೋತಿಷ್ಯ, ವಾಸ್ತು ಹಾಗೂ ಹಸ್ತ ಸಾಮುದ್ರಿಕ ಕೋರ್ಸ್ಗಳನ್ನು ಕೂಡ ನಡೆಸುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದೆ. ಅದರಲ್ಲಿ ಜ್ಯೋತಿಷ್ಯ ವಿಶಾರದ, ಜ್ಯೋತಿಷ್ಯ ಮಾರ್ಕಾಂಡ, ರತ್ನಶಾಸ್ತ್ರ ನಿಪುಣ, ಜ್ಯೋತಿಷ್ಯ ಮಹೋಪಾಧ್ಯಾಯ, ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದೆ. ಅಲ್ಲದೆ ಇವರು ವೈದ್ಯಕೀಯ ಚಿಕಿತ್ಸರಾಗಿದ್ದು, ಅಲ್ಲದೆ ಜಾತಕದ ಆಧಾರದ ಮೇಲೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ. ಅಲ್ಲದೆ ಯಾರೆಲ್ಲ ಒಂದು ರತ್ನಗಳನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಮ್ಮ ಗುರೂಜಿಯವರ ಹತ್ರ ರತ್ನಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ಖರೀದಿ ಮಾಡ್ಬೋದು. ಅಲ್ಲದೆ ನೀವು ರತ್ನಗಳನ್ನು ಖರೀದಿ ಮಾಡಿದಾಗ ಅದು ನಿಮಗೆ ಒಳಿತಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಅದನ್ನು ಮರುಪಾವತಿ ಮಾಡುವಂಥ, ಅಂದರೆ ಹಣವನ್ನು ವಾಪಸ್ ಕೊಡುವಂಥ ಒಂದು ಗ್ಯಾರಂಟಿ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ತಡ ಯಾಕೆ, ಬನ್ನಿ ನಮ್ಮ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರೇ ನಮ್ಮ ನಿಮ್ಮೆಲ್ಲರ ಖ್ಯಾತ ಜ್ಯೋತಿಷ್ಯರಾದಂತಹ ಪ್ರೊಫೆಸರ್ ಟಿಆರ್ ವಿಜಯಕುಮಾರ್ ಅವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ. ಶುಕ್ಲಾಂಬರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಕೆ ವೀಕ್ಷಕರೇ, ಹಾಗೆ ಯಾರೆಲ್ಲ ಒಂದು ಕರೆ ಮಾಡಬೇಕು ಅಂತ ಇದ್ದಾರೆ, ಟಿ ವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ, ಹಾಗೆ ಸಿಗ್ನಲ್ ಅವರ ಜಾಗಕ್ಕೆ ಬಂದು ಕರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಗುರುಜಿಯವ್ರನ್ನ ನೇರವಾಗಿ ಭೇಟಿ ನೀಡಬೇಕಂದ್ರೆ ನಂಬರ್ನ ನೋಟ್ ಮಾಡ್ಕೊಳ್ಳಿ, 8095310558 ಈ ಒಂದು ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದು ನೀವು ನೇರವಾಗಿ ಕೂಡ ಭೇಟಿ ನೀಡ್ಬೋದು. ಅಲ್ಲದೆ ನೇರವಾಗಿ ಭೇಟಿ ನೀಡೋಕ್ಕಾಗಲ್ಲ ಅನ್ನೋರು ವಾಟ್ಸಪ್ ಮುಖಾಂತರ, ಅಂದರೆ ಮುಖಾಮುಖಿಯಾಗಿ ಒಂದು ವಿಡಿಯೋ ಕಾಲಲ್ಲಿ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಒಂದು ಶಾಶ್ವತವಾದ ಪರಿಹಾರ ಕಂಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆ ಗುರುಜಿ, ಇಂದಿನ ಸಂಚಿಕೆಯಲ್ಲಿ ನೀವು ಗೃಹ ನಿರ್ಮಾಣಕ್ಕೆ ಯಾವೆಲ್ಲ ಒಂದು ನಿಯಮಗಳನ್ನ ಪಾಲಿಸಬೇಕು, ಅಲ್ಲದೆ ವಾಸ್ತು ನಿಯಮ ಆಗಿರ್ಬೋದು, ದೋಷಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರಿ, ಇದನ್ನ ಮುಂದುವರ್ಸೋಣ ಗುರುಜಿ. ಹಾಂ, ನೋಡಿ, ಕಳೆದ ಸಂಚಿಕೆಯಲ್ಲಿ ಅಂದರೆ ನಿನ್ನೆ ದಿವಸ ಗೃಹ ನಿರ್ಮಾಣ ಮಾಡಬೇಕಾದ್ರೆ ಮೊದಲ ಹೆಜ್ಜೆಗಳನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೆ. ಅಂದರೆ ಅವರಿಗೆ ಮೊದಲು ಯಾವ ರೀತಿಯಾದಂತಹ ಮನೆಯಲ್ಲಿ ವಾಸಯೋಗ್ಯತೆ ಇದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಕೆಲವು ಬಾರಿ ಕಲ್ಲಿನ ಕಟ್ಟಡ ಇರ್ಬೋದು, ಅಥವಾ ಮಾಡ್ರನ್ ಹೌಸ್ ಇರ್ಬೋದು, ಅಥವಾ ತೋಟದ ಮನೆ, ಈ ರೀತಿ ನಾನಾ ವಿಧವಾದಂತಹ ಏನು ಸ್ಥಿತಿಗಳಿದ್ದಾವೆ, ಮನೆಗಳ ರೀತಿಗಳು, ಅದರಲ್ಲಿ ನಾವು ಗಮನವನ್ನು ಹರಿಸ್ತೇವೆ. ನಂತರ ಅವರಿಗೆ ಶ್ರೇಯಸ್ಕರವಾದಂಥ ದಿಕ್ಕನ್ನು ಮೊದಲು ನಿರ್ಧಾರ ಮಾಡಿಕೊಳ್ಬೇಕಾಗತ್ತೆ.
ಯಾವುದೇ ಒಂದು ನಿವೇಶನ ಅಥವಾ ಮನೆಯನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಕ್ಕೆ ಮೊದಲು ಈವನ್ ಅವರು ಬಾಡಿಗೆಗೆ ಹೋಗೋದಾದ್ರೂ ಸಹ ಈ ನಿಯಮಗಳನ್ನ ಪಾಲಿಸಿದ್ರೆ ಒಳಿತು ಅಂತ ಹೇಳ್ತೇನೆ. ಅಂದರೆ ಅವರಿಗೆ ಶ್ರೇಯಸ್ಕರವಾದಂತಹ ದಿಕ್ಕನ್ನು ಆಯ್ಕೆ ಏನಿದೆ ಅವರ ಒಂದು ಜಾತಕದ ಪ್ರಕಾರ ಆ ದಿಕ್ಕಿಗೆ ಅನುಗುಣವಾಗಿ ಅಂದರೆ ಮೇಯ್ನ್ ಡೋರ್ ಅಂತ ಹೇಳ್ತೀವಿ ಹೆಬ್ಬಾಗಿಲು ಆ ಒಂದು ಮುಖ್ಯ ದಿಕ್ಕಿಗೆ ಇಟ್ಕೊಳ್ಬೇಕಾಗತ್ತೆ. ಅದರಂತೆ ಅವರು ನಿವೇಶನವನ್ನು ಖರೀದಿ ಮಾಡಿದ್ರೆ ಅಥವಾ ಮನೆಗಳನ್ನು ಖರೀದಿ ಮಾಡಿದ್ರೆ ಅಥವಾ ಬಾಡಿಗೆಗೆ ಮನೆಗಳಿಗೆ ಹೋದರೆ ಹೆಚ್ಚಿನ ಒಂದು ಶುಭ ಫಲಗಳನ್ನು ಅನುಭವಿಸ್ಬೋದು ಅಂತ ಹೇಳ್ತಾ ಇದ್ದೆ. ಹಾಗೆ ಕೆಲವು ಬಾರಿ ಮನೆಗಳು ಅವರ ಹೆಸರಿನಲ್ಲಿ ಇರೋದಿಲ್ಲ ಅಂದರೆ ಇರೋದಕ್ಕೆ ಆಗೋದಿಲ್ಲ. ಕೆಲವು ಬಾರಿ ನಾಲ್ಕನೇ ಮನೆಯಲ್ಲಿ ಕೆಲವು ಅಶುಭ ಗ್ರಹಗಳ ದೃಷ್ಟಿಯಾಗಲಿ ಅಶುಭ ಗ್ರಹಗಳಾಗಿ ಸ್ಥಿತರಾಗಿದ್ದಾಗ ಸ್ಥಿರಾಸ್ತಿಯನ್ನು ಮಾರಾಟ ಮಾಡಿಕೊಳ್ಳುವಂತಹ ಒಂದು ಸಂದರ್ಭಗಳು ಬರುತ್ತೆ ಅಂತ ಹೇಳ್ತೇನೆ. ಹೀಗೆ ಇದೆಲ್ಲನೂ ನಾವು ನಿನ್ನೆಯ ಸಂಚಿಕೆಯಲ್ಲಿ ನೋಡಿದ್ದೇವೆ. ಈಗ ಮನೆಯನ್ನು ನಾವು ಆರಂಭ ಮಾಡಬೇಕು ಅಂದರೆ ಒಂದು ನಿವೇಶನವನ್ನು ತೆಗೆದುಕೊಂಡಿರ್ತೀವಿ. ಆ ನಿವೇಶನದಲ್ಲಿ ನಾವು ಮನೆ ಕಟ್ಟಬೇಕು ಅಂತ ನಾವೊಂದು ಏನು ಯೋಜನೆಯನ್ನು ಹಾಕ್ಕೊಂಡ್ರೆ ಪ್ಲ್ಯಾನ್ ಮಾಡಿಕೊಂಡಾಗ ಏನೆಲ್ಲ ನಾವೊಂದು ಎಚ್ಚರಿಕೆಗಳನ್ನ ವಹಿಸಬೇಕು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಈ ದಿನದ ಸಂಚಿಕೆಯಲ್ಲಿ ಸ್ವಲ್ಪ ಗಮನ ಹರಿಸೋಣ. ಮೊದಲು ನಿಮಗೆಲ್ಲ ಗೊತ್ತಿದ್ದಾಗೆ ಹಣಕಾಸಿನ ಹಂಚಿಕೆ ಮಾಡ್ಕೊಳ್ತೀರಾ. ಹಣಕಾಸು ಅದಕ್ಕೆ ಮನೆ ಕಟ್ಟಬೇಕಾದ್ರೆ ಇಷ್ಟು ಲಕ್ಷ ಆಗ್ಬೋದು, ಅದು ಯಾವ ರೀತಿ ಸಾಲ ಮಾಡ್ತಿರೋ ಅಥವಾ ಸ್ನೇಹಿತರಿಂದ ತೆಗೆದುಕೊಳ್ತಿರೋ ಅಥವಾ ನಿಮ್ಮ ಹಣವನ್ನೇ ಆ ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತಿರೋ ಅದು ನೀವೊಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ಕೊಳ್ತೀರಾ. ನಂತರ ಪ್ಲ್ಯಾನ್, ಸಿವಿಲ್ ಇಂಜಿನಿಯರ್ ಯಾರಾದರೂ ಒಬ್ಬರು ಆರ್ಕಿಟೆಕ್ಟ್ ಅಥವಾ ಸಿವಿಲ್ ಇಂಜಿನಿಯರ್ ಮುಖಾಂತರ ಒಂದು ಒಳ್ಳೆಯ ಪ್ಲ್ಯಾನನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಆ ನಿಮ್ಮ ಸೈಜಿಗೆ ಅನುಗುಣವಾಗಿ. ದೊಡ್ಡ ಸೈಟ್ ಆದರೆ ನೀವು ಆಯವನ್ನು ಉಪಯೋಗಿಸ್ಕೊಳ್ಬೋದು, ಅಂದರೆ ಕನಿಷ್ಠ 50-80ಕ್ಕಿಂತಲೂ ಹೆಚ್ಚಿಗಿದ್ದರೆ ಕಟ್ಟೋದಕ್ಕೆ ಸೂಕ್ತ ಅಂತ ಹೇಳ್ತೀನಿ ಆಯದ ಪ್ರಕಾರ. ಅದಕ್ಕಿಂತ ಕಮ್ಮಿ ಸೈಟಲ್ಲಿ ನೀವು ಆಯದ ಪ್ರಕಾರ ಕಟ್ತೀನಿ ಅಂತ ಹೋದರೆ ಜಾಸ್ತಿ ಜಾಗವನ್ನು ನೀವು ಬಿಡಬೇಕಾಗತ್ತೆ, ಅಂದರೆ ಕಟ್ಟಡದ ಒಂದು ಸ್ಥಳ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ ಅಂಥೇಳಿ. ಅದರಿಂದ ಹೆಚ್ಚಿನ ಒಂದು ನಿವೇಶನ ಇರುತ್ತೆ, ಅಳತೆ ನಿವೇಶನ ಹೊಂದಿದ್ದರೆ ಮಾತ್ರ ನೀವು ಆಯದ ಕಡೆ ಗಮನ ಕೊಟ್ಟು ಆಯವನ್ನು ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂಥೇಳಿ. ಅಂದರೆ ಧ್ವಜಾಯ ಗಜಾಯ ಅಂತ ಹೇಳ್ತೀವಿ, ಆ ಸಿಂಹಾಯ ಈ ರೀತಿಯಾದಂಥ ಒಂದು ಆಯಗಳ ಮುಖಾಂತರ ಮನೆ ಕಟ್ಟೋದು ಶ್ರೇಯಸ್ಕರ ಅಂತ ಹೇಳ್ತೇವೆ. ನಂತರ ಏನು ಒಂದು ಪ್ಲ್ಯಾನ್ ರೆಡಿ ಆಗುತ್ತೆ. ಪ್ಲ್ಯಾನ್ ಆದಮೇಲೆ ನಿಮಗೆ ಮೊದಲು ಬರುವಂಥದ್ದು ಈ ಭೂಮಿ ಪೂಜೆ ಅಂತ ಮಾಡುವಂಥದ್ದು. ನೋಡಿ, ಭೂಮಿ ಪೂಜೆ ಮಾಡೋದಕ್ಕೆ ಮೊದಲು ನಾವು ಹೇಳ್ತೇವೆ, ನಮ್ಮ ಶಾಸ್ತ್ರದ ಪ್ರಕಾರ ಹೇಳುತ್ತೆ ಕನಿಷ್ಠ ಒಂದು 3 ಅಡಿ ಆದರೂ ನಾವು ನೆಲವನ್ನು ಅಗಿಬೇಕು ಅಂತ ಹೇಳಿ. ಅದಕ್ಕೆ ನೀವು ಭೂಮಿಯ ಯಾವುದಾದ್ರೂ ಒಂದು ಭಾಗದಲ್ಲಿ ಒಂದು 3 ಅಡಿಗಳ ಒಂದು ಆಳವನ್ನು ತೆಗೆದು 3 ಅಡಿ ಅಥವಾ ಒಂದು 8 ಅಡಿ ಅಗಲ ಅಂತ ಒಂದು ಅಥವಾ 6 ಅಡಿ ಅಗಲದಲ್ಲೋ, ಅಂದರೆ ಕೆಳಗಡೆ ಏನಾದರೂ ಒಂದು ಈ ಚಪ್ಪಲಿ ಅಥವಾ ಒಂದು ಈ ಯಾಕಂದರೆ ಹಿಂದಿನ ಕಾಲಗಳಲ್ಲಿ ಅಲ್ಲಿ ಸ್ಮಶಾನ ಇದ್ದಿರಲಿಕ್ಕೂ ಇರ್ಬೋದು. ಆದ್ದರಿಂದ ಆ ಥರದ ಒಂದು ತೊಂದರೆಗಳನ್ನ ನಾವು ನಿಮಗೇನಾದರೂ ಅನುಮಾನ ಬಂದರೆ ಅಕ್ಕಪಕ್ಕದವರು ನಿಮಗೆ ತಿಳಿಸಿದ್ರೆ ಆಗ ಸುಮಾರು 8 ಅಡಿಗಳಷ್ಟು ಅಗದು ನೋಡಬೇಕು ಅಂತ ಹೇಳ್ತೇವೆ. ಅಂದರೆ ಭೂಮಿಯನ್ನು 8 ಅಡಿಗಳ ಒಂದು ಕೆಳಭಾಗದವರೆಗೂ ಹೋಗಿ ಅದನ್ನು ಪರೀಕ್ಷೆ ಮಾಡಬೇಕಾಗತ್ತೆ. ಅಲ್ಲಿ ಏನಾದರೂ ಶವಗಳಿದ್ದಾವೆ, ಹಳೆಯದು ಶವಗಳ ಮೂಳೆಗಳು ನಿಮಗೇನಾದರೂ ಸಿಗೋದಾದರೆ ಅದನ್ನೆಲ್ಲ ಮೊದಲು ತೆಗೆದು ಆಚೆ ಹಾಕಬೇಕು ಅಂಥೇಳಿ. ಯಾಕೆಂದರೆ ಅದೆಲ್ಲ ನಿಮಗೆ ಋಣಾತ್ಮಕವಾದಂತಹ ಒಂದು ಶಕ್ತಿಯನ್ನು ನೀಡ್ತವೆ. ಅಲ್ಲಿ ನೀವು ವಾಸಕ್ಕೆ ಹೋದ ಮೇಲೆ ನಿಮಗೆ ಅಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತೆ. ಆಮೇಲೆ ಗೊತ್ತಾದ ಮೇಲೂ ಅದನ್ನು ಸರಿ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಮನೆ ಕಟ್ಟೋದಕ್ಕೆ ಮೊದಲೇನೇ ನೀವು ಅಲ್ಲಿ ಏನಾದರೂ ಆ ಥರದ ಒಂದು ವಸ್ತುಗಳು ಇದೆ ಅಂತ ನಿಮ್ಮ ಗಮನಕ್ಕೆ ಬಂದರೆ ಅದನ್ನೆಲ್ಲ ಮೊದಲು ಹೊರಗೆ ಹಾಕಬೇಕಾಗತ್ತೆ. ಅಂದರೆ ಇದನ್ನು ನೋಡೋದಕ್ಕೂ ನಿಮಗೆ ಜ್ಯೋತಿಷಾಸ್ತ್ರ ಸಹಾಯ ಮಾಡುತ್ತೆ. ನೀವು ನಮ್ಮ ಕಚೇರಿಗೆ ಭೇಟಿ ಕೊಟ್ಟು ಅಪಾಯಿಂಟ್ಮೆಂಟ್ ತೆಗೆದುಕೊಂಡ್ರೆ ಆ ಒಂದು ನಿವೇಶನದಲ್ಲಿ ಆ ಥರದ ಏನಾದರೂ ತೊಂದರೆಗಳಿದ್ದರೆ ಒಂದು ಪೆಂಡುಲಮ್ ಪದ್ಧತಿ ಅಂತ ಹೇಳ್ತೀವಿ, ಅದರ ಮುಖಾಂತರ ಕಂಡುಹಿಡಿದು ನಿಮಗೆ ನಾವು ಅಡ್ವೈಸ್ ಮಾಡ್ಬೋದು. ಇದ್ದರೆ ನೀವು ಅದನ್ನು ಮಾಡ್ಕೊಳ್ಬೇಕಾಗತ್ತೆ, ಇಲ್ಲ ಅಂತಂದರೆ ಒಂದು ಡೈರೆಕ್ಟಾಗಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ನೀವು ಮುಂದುವರಿಬೋದು. ಅಂದರೆ ಮೊದಲು ಇದಕ್ಕೆ ಭೂಮಿ ಶುದ್ಧಿ ಅಂತಲೂ ಹೇಳ್ತೀವಿ, ಮೊದಲು ಭೂಮಿಯನ್ನು ಶುದ್ಧಿ ಮಾಡಿಕೊಳ್ಬೇಕು ಅಂಥೇಳಿ. ನಂತರ ಬರೋವಂಥದ್ದು ನಮಗೆ ಕೆಲವರು ಏನು ಮಾಡ್ತಾರೆ, ಈಗಿನ ಕಾಲದಲ್ಲಿ ಈ ಬೋರ್ವೆಲ್ಲನ್ನು ಹಾಕ್ಸ್ಕೊಳ್ಳೋವಂಥದ್ದು ಇರುತ್ತೆ. ಬೇಕಾದರೆ ಬೋರ್ವೆಲ್ಲೋ ಅಥವಾ ಬಾವಿನೋ ತೋಡಿಸ್ಕೊಳ್ಬೇಕಾದ್ರೆ ನೀವು ಅದನ್ನು ಮೊದಲೇ ಮಾಡ್ಕೊಂಬಿಡಿ. ಯಾಕಂದರೆ ಈ
ಈ ಕಟ್ಟಡ ಪ್ರಾರಂಭ ಮಾಡೋದಕ್ಕೆ ಮೊದಲೇ ಮಾಡ್ಕೊಂಡ್ರೆ ನಿಮಗೆ ನೀರಿನ ವ್ಯವಸ್ಥೆನೂ ಆಗುತ್ತೆ, ಅದರಿಂದ ಒಂದು ಬೋರ್ವೆಲ್ಲನ್ನು ತೋಡಿಸ್ಬೇಕಾಗುತ್ತೆ. ಅದಕ್ಕೂ ನೀವು ಸರಿಯಾದ ಸಮಯವನ್ನು ತೆಗೆದುಕೊಳ್ಬೇಕು, ಮುಹೂರ್ತದ ಸಮಯ ತೆಗೆದುಕೊಳ್ಬೇಕು. ಅದಕ್ಕೆ ಕೆಳಮುಖ ನಕ್ಷತ್ರಗಳು ಅಂತ ಇರುತ್ತೆ, ಉದಾಹರಣೆಗೆ ವಿಶಾಖ ನಕ್ಷತ್ರ ಅಂತ ಹೇಳ್ತೀವಿ. ಕೆಳಮುಖ ನಕ್ಷತ್ರಗಳಲ್ಲಿ ನಾವು ಏನು ಈ ಥರದ ಒಂದು ಬಾವಿ ತೆಗೆಯೋದಿರ್ಬೋದು, ಕೆರೆಕಟ್ಟೆಗಳ ನಿರ್ಮಾಣ ಮಾಡೋದಿರ್ಬೋದು, ಅಂದರೆ ಭೂಮಿಯ ಒಳಗಡೆ ನಾವು ಮಾಡುವಂಥ ಗಣಿಗಾರಿಕೆ ಇರ್ಬೋದು, ಅಥವಾ ಏನು ನಾವು ಈ ಬೋರ್ವೆಲ್ ಅಂತ ಏನು ಹೇಳ್ತಿದ್ದೀವಿ, ಕೊಳವೆ ಬಾವಿಗಳ ನಿರ್ಮಾಣ, ಇದಕ್ಕೆಲ್ಲ ಆ ಥರದ ನಕ್ಷತ್ರಗಳು ಭಾಳ ಅನುಕೂಲಕ್ಕೆ ಬರ್ತವೆ. ಅಲ್ಲಿ ಮಾಡಿದಾಗೇ ನಮಗೆ ಹೆಚ್ಚಿನ ಪ್ರಮಾಣದ ನೀರು ಸುಲಭವಾಗಿ ಸಿಗುವಂಥದ್ದು. ಕೆಲವು ಬಾರಿ ಎಷ್ಟೋ ಜನ 3-4 ಸಲ ಒಂದು ಬೋರ್ವೆಲ್ ಹಾಕಿ ನೀರು ಸಿಗದಿರಾ ಫೇಲ್ ಆಗಿರುವಂಥ ಅವಕಾಶಗಳನ್ನು ನಾವು ನೋಡ್ತಾ ಇರ್ತೇವೆ. ಅದರಿಂದ ನೀವೊಂದು ಬೋರ್ವೆಲ್ ಪಾಯಿಂಟ್ ಮಾಡಿದ ತಕ್ಷಣ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಬೋರ್ವೆಲನ್ನು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಆ ನೀರು ಬಂತು, ಅದನ್ನು ಶೇಖರಣೆಗೆ ಯೋಗ್ಯ ಅಂತ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನ ಮಾಡಿಕೊಂಡಾದಮೇಲೆ ನೀವು ಕಟ್ಟಡ ನಿರ್ಮಾಣದ ಕಡೆ ಗಮನ ಹರಿಸ್ಬೇಕಾಗತ್ತೆ. ಮಾಡಬೇಕಾದ್ರೆ ಮೊದಲು ಮಾಡುವಂಥದ್ದು ಈ ಭೂಮಿ ಪೂಜೆ, ಈಗ ವಾಡಿಕೆಯಲ್ಲಿ ಕರೆಯುವಂಥದ್ದು ಏನು ಗುದ್ದಲಿ ಪೂಜೆ ಮಾಡ್ತೇವೆ, ಪಾಯ ಪೂಜೆ ಮಾಡ್ತೇವೆ ಅಂತ ಹೇಳ್ತಾರೆ. ಅಂದರೆ ಭೂಮಿ ಕಟ್ಟಡವನ್ನು ಆರಂಭ ಮಾಡೋದಕ್ಕೆ ಮೊದಲು. ಆದರೆ ಇದು ಏನಪ್ಪ ಅಂದರೆ ಶಂಕುಸ್ಥಾಪನೆ ಅಂತೇಳಿ ಹಿಂದಿನ ದಿನಗಳಲ್ಲಿ ಕರೀತಾ ಇದ್ರು ಇದಕ್ಕೆ. ಈಗಲೂ ನೀವು ಪೇಪರ್ಗಳಲ್ಲಿ ನೀವು ನೋಡ್ಬೋದು, ಕೆಲವೊಂದು ಕಟ್ಟಡಗಳಿಗೆ ಇಂಥ ಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ್ರು, ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ್ರು, ಅಥವಾ ಪ್ರಧಾನಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ್ರು, ಈ ರೀತಿಯಾದಂಥ ಕೆಲವೊಂದು ಪದಗಳು ಸಾಮಾನ್ಯವಾಗಿ ಕೇಳ್ತಾ ಇರ್ತೀರಿ, ಶಂಕುಸ್ಥಾಪನೆ ಅನ್ನೋವಂಥ ಒಂದು ಪದ. ಹಾಗಂದರೆ ಏನಪ್ಪ ಶಂಕುಸ್ಥಾಪನೆ ಅಂದರೆ, ಈಗ ಅದು ಸಾಮಾನ್ಯವಾಗಿ ಒಂದು ಕಲ್ಲನ್ನು ಇಟ್ಬಿಟ್ಟು ಅದರಲ್ಲಿ ಕೆತ್ತಿಬಿಟ್ಟು ಯಾವತ್ತು ಯಾರು ಅದನ್ನು ಆರಂಭ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಹಾಕ್ಬಿಟ್ಟು ಮಾಡುವಂಥದ್ದು ಒಂದು ಪದ್ಧತಿ ಈಗ ಬಂದಿದೆ. ಆದರೆ ಶಾಸ್ತ್ರೀಯವಾಗಿ ನಾವು ಶಂಕುಸ್ಥಾಪನೆ ಅಂತ ಏನು ಅಂತ ನೋಡೋದಾದರೆ, ಶಂಕುವನ್ನು ನಾವು ಬ್ರಹ್ಮಸ್ಥಾನದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತೀವಿ. ನಮ್ಮ ಏನು ನಿವೇಶನ ಏನಿರುತ್ತೆ, ನಿವೇಶನದ ಒಂದು ಕಟ್ಟಡ ಕಟ್ಟಲಿಕ್ಕೆ ನಾವು ಎಷ್ಟು ಜಾಗ ತೆಗೆದುಕೊಳ್ತೀವಿ, ಕಟ್ಟಡ ಕಟ್ಟಲಿಕ್ಕೆ ಆ ಜಾಗಕ್ಕೆ ನಾವು ಬ್ರಹ್ಮಸ್ಥಾನವನ್ನು ನೋಡಬೇಕಾಗತ್ತೆ. ಓಕೆ ಗುರುಜಿ, ಮುಂದುವರ್ಸೋಣ, ಒಂದು ಕರೆ ಕೂಡ ಸಿದ್ಧವಾಗಿದೆ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಿಖಿತಾ ಅಂತ. ಓಕೆ ನಿಖಿತಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, ಅವರ ಡೇಟ್ ಆಫ್ ಬರ್ತ್ ತಿಳಿಸಿ. 8:20 ಬೆಳಗ್ಗೆ. ಓಕೆ, ಹುಟ್ಟಿದ ಸ್ಥಳ ಗೊತ್ತಿದೆಯಾ? ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಹಲೋ. ಹಲೋ ನಮಸ್ತೆ ಗುರುಜಿ. ಹಾಂ ನಮಸ್ತೆ, ಹೇಳಿ ಅಮ್ಮ. ಹಾಂ ಹಾಂ, ನೋಡಿ ಅಮ್ಮ, ಅವರ ಜಾತಕದ ಪ್ರಕಾರ ಅವ್ರದ್ದು ಮೀನರಾಶಿ ಅಲ್ವಾ, ಉತ್ತರ ಭಾದ್ರ ನಕ್ಷತ್ರ ಇದೆ, ನಿಮಗೆ ಗೊತ್ತಿರಬೇಕು ಅನಿಸುತ್ತೆ. ಈಗ ಅವರಿಗೆ ಕೇತುದಶೆ ನಡೀತಾ ಇದೆ, ಇನ್ನೂ ಸುಮಾರು 1-2 ವರ್ಷಗಳ ಕಾಲ ಇರುತ್ತೆ ಕೇತುದಶೆ, ನಂತರ ಅವರಿಗೆ ಶುಕ್ರದಶೆ ಆರಂಭ ಆಗುತ್ತೆ. ಅಲ್ಲಿವರೆಗೂ ಒಂದು ಸಣ್ಣ ಪುಟ್ಟ ಕೆಲಸಗಳು ಸಿಗುತ್ತೆ, ಇಲ್ಲ ಅಂತ ಅಲ್ಲ, ಅವರಿಗೆ ತೃಪ್ತಿಯಾಗುವಂಥ ಕೆಲಸ ಸಿಗದೇ ಇದ್ರೂ ಸಹ ಕೆಲವೊಂದು ಕೆಲಸಗಳು ಆದಷ್ಟು ಬೇಗ ಸಿಗುತ್ತೆ. ಆದರೆ 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಒಂದು ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೇವೆ. ಅದೇ ಅಮ್ಮ, ಗೌರ್ಮೆಂಟ್ ಜಾಬ್ ಸಿಗೋದಕ್ಕೆ ಅವಕಾಶಗಳು ಭಾಳ ಕಮ್ಮಿ ಇದೆಯಮ್ಮ. ಯಾಕಂದರೆ ರವಿ 12ನೇ ಮನೆಯಲ್ಲಿದೆ, ಅವ್ರ ಜಾತಕದ ಪ್ರಕಾರ ರವಿ ಶುಭಸ್ಥಾನದಲ್ಲಿದ್ದಾಗ ಸರ್ಕಾರಿ ಉದ್ಯೋಗಗಳು ಶುಭ ಅಂತ ಹೇಳ್ತೇವೆ. ಇವರು ಪ್ರೈವೇಟಲ್ಲೇ ಪ್ರಯತ್ನ ಮಾಡಲಿ, ಗೌರ್ಮೆಂಟ್ ಜಾಬ್ಗಿಂತಲೂ ಪ್ರೈವೇಟ್ ಜಾಬ್ಸು ಆರಾಮಾಗಿ ಸಿಗುತ್ತೆ. ಒಂದು ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ, ಜೊತೆಗೆ ಒಂದು ಕನಕಪುಷ್ಯ ರಾಗ ರತ್ನವನ್ನು ಧರಿಸ್ಕೊಳ್ಬೇಕಾಗತ್ತೆ. ಧರಿಸಿದಾಗ ಹೆಚ್ಚಿನ ಅನುಕೂಲಗಳು ಲಭ್ಯ ಆಗುತ್ತಮ್ಮ.
ಓಕೆ ನಿಖಿತಾ ಅವರೇ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ, ಹಾಗೆ ಗುರುಜಿಯನ್ನು ಒಮ್ಮೆ ನೇರವಾಗಿ ಕೂಡ ಭೇಟಿ ನೀಡಿ. ನಂಬರ್ನ ನೋಟ್ ಮಾಡ್ಕೊಳ್ಳಿ, 8095310558. ಈ ಒಂದು ನಂಬರ್ಗೆ ಅಪಾಯಿಂಟ್ಮೆಂಟ್ ತೆಗೆದು ನೇರವಾಗಿ ಕೂಡ ನೀವು ಭೇಟಿ ನೀಡ್ಬೋದು. ಅಲ್ಲದೆ ನೇರವಾಗಿ ಭೇಟಿ ನೀಡೋಕ್ಕಾಗಲ್ಲ ಅಂದರೆ ವಾಟ್ಸಪ್ ಮುಖಾಂತರ ವಿಡಿಯೋ ಕಾಲಲ್ಲಿ ಗುರುಜಿಯವ್ರ ಹತ್ರ ಏನೇ ಒಂದು ಸಮಸ್ಯೆ ಇದ್ದರೂ ಮುಖಾಮುಖಿಯಾಗಿ ಮಾತಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಗುರುಜಿ, ನಿವೇಶನದ ಬಗ್ಗೆ ತಿಳಿಸ್ತೇನೆ. ಒಂದು ನಿವೇಶನವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದಾಯಿತು. ಬೋರ್ವೆಲ್ ಆಗಿದೆ, ಈಗ ಮನೆ ಕಟ್ಟೋದಕ್ಕೆ ಹೋಗೋದಕ್ಕೆ ಮೊದಲು ನಾವು ಪ್ಲ್ಯಾನ್ ಏನು ಮಾಡಿರ್ತೀವಿ ಅದಕ್ಕೆ ಸಾಮಾನ್ಯವಾಗಿ ಕಟ್ಟಡ ನಿರ್ಮಾಣ ಮಾಡುವಂಥ ಸ್ಥಳ 30-40 ಸೈಟ್ ಇದ್ದರೆ ನಾವು ಆ ಕಡೆ ಈ ಕಡೆ ಸ್ವಲ್ಪ ಜಾಗವನ್ನು ಬಿಟ್ಟು ಉಳಿದ ಜಾಗವನ್ನು ತೆಗೆದುಕೊಂಡಿರ್ತೀವಿ. ಆ ಜಾಗಕ್ಕೆ ನಾವೊಂದು ಬ್ರಹ್ಮಸ್ಥಾನವನ್ನು ಗುರುತು ಮಾಡಬೇಕಾಗತ್ತೆ. ಆ ಬ್ರಹ್ಮಸ್ಥಾನದಲ್ಲಿ ಒಂದು ಶಂಕುಸ್ಥಾಪನೆಯನ್ನು ಅಲ್ಲಿ ಮಾಡಿಕೊಳ್ಬೇಕಾಗತ್ತೆ. ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿಕೊಂಡು ನಂತರ ಕಟ್ಟಡ ನಿರ್ಮಾಣವನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲಿ ಶಂಕು ಅಂದರೆ ಏನಪ್ಪ ಅಂದರೆ ನೋಡಿ, ನಾವು ನಿಮಗೆ ಈಗ ತೋರಿಸ್ತಾ ಇದ್ದೇನೆ, ಇದಕ್ಕೆ ಶಂಕು ಅಂತ ಹೇಳ್ತೇವೆ. ಇದು ಸುಮಾರು 1 ಅಡಿ ಉದ್ದ ಇರುತ್ತೆ, ಸುಮಾರು 3 ಇಂಚುಗಳ ಕಾಲ 3 ಇಂಚುಗಳು ಒಂದು ಸುತ್ತಳತೆ ಇರುತ್ತೆ ಅಗಲ, ಮತ್ತು ಉದ್ದ ಮಾತ್ರ ಸುಮಾರು 1 ಅಡಿಯಷ್ಟು. ಅಂದರೆ ಕನಿಷ್ಠ ನಾವು ಹೇಳ್ತೇವೆ ಏನು ಮನೆಯ ಯಜಮಾನನ ಒಂದು ಗೇಣು ಅಂತ ಹೇಳ್ತೇವೆ, ಒಂದು ಗೇಣಿಗಿಂತಲೂ ಇದು ಜಾಸ್ತಿ ಇರುತ್ತೆ, ಕನಿಷ್ಠ 1 ಗೇಣಿ ಇರಬೇಕು ಅಂತ ಹೇಳ್ತೇವೆ. ಇದರ ಒಂದು ವೈಶಿಷ್ಟ್ಯತೆಯನ್ನು ನೀವು ಕಾಣ್ಬೋದು. ನೋಡಿ, ಇದು 3 ಭಾಗ ಇದೆ, 3ರಲ್ಲಿ 1 ಭಾಗ ರೌಂಡ್ ಇದೆ, ಅಂದರೆ ಸರ್ಕ್ಯುಲರ್ ಅಂತ ಹೇಳ್ತೀವಿ, ರೌಂಡ್ ಇರುತ್ತೆ. ಮಧ್ಯದ ಭಾಗ ಚೌಕಾಕಾರವಾಗಿದೆ, ಅಂದರೆ 4 ದಿಗ ಸೈಡ್ಸುನು ಅಂದರೆ ಪಕ್ಕಗಳು ಒಂದೇ ಅಳತೆಯಲ್ಲಿರ್ತವೆ, ಇದು ಚೌಕ ಅಂತ ಹೇಳ್ತೇವೆ. ಇದು ಅಷ್ಟಮುಖ, ಇದು ನೀವು ನೋಡ್ಬೋದು. ಇದು ನೋಡಿ, ಅಷ್ಟಮುಖ ಕಾಣ್ತಾ ಇದೆ ನಿಮಗೆ. ಇದು 1 ಭಾಗ, ಅಂದರೆ 1 ಭಾಗ ಅಷ್ಟಮುಖ ಇರುತ್ತೆ, 1 ಭಾಗ ಚೌಕಾಕಾರವಾಗಿರುತ್ತೆ, ಇದು ಈ ಮಧ್ಯದ ಭಾಗ, ಮತ್ತು ಕೊನೆಯ ಭಾಗ ರೌಂಡ್ ಅಂತ ಹೇಳ್ತೀವಿ, ವೃತ್ತಾಕಾರದಲ್ಲಿ ಇರುತ್ತೆ. ಅಂದರೆ ಒಂದೇ ಪೀಸಲ್ಲಿ, ಒಂದೇ ಒಂದು ಇದರಲ್ಲಿ ನಿಮಗೆ 3 ರೀತಿಯಾದಂತಹ ಒಂದು ಆಕಾರಗಳನ್ನ ನೋಡ್ತಾ ಇದ್ದೀರ, ಅಷ್ಟಮುಖ, ಚೌಕಾಕಾರ ಮತ್ತು ವೃತ್ತಾಕಾರ. ಈ ಒಂದು ಏನಿದೆ ಇದಕ್ಕೆ ನಾವು ಶಂಕು ಅಂತ ಕರಿತೇವೆ. ಇದು ನಮಗೆ ಶಾಸ್ತ್ರೀಯವಾಗಿ ಒಂದು ವಾಸ್ತು ಪುಸ್ತಕಗಳ ಗ್ರಂಥದಲ್ಲಿ ದೊರಕಿರುವಂತಹ ಮಾಹಿತಿ. ಇದನ್ನೇ ನಾವು ಹಿಂದಿನ ಕಾಲದಲ್ಲೂ ಶಂಕುಸ್ಥಾಪನೆಗೆ ಉಪಯೋಗಿಸ್ತಾ ಇದ್ದಂತಹ ವಸ್ತು ಅಂಥೇಳಿ ಇದನ್ನು ನಾವು ಸ್ಥಾಪನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಬ್ರಹ್ಮಕೇಂದ್ರದಲ್ಲಿ ಇದನ್ನು ಸ್ಥಾಪನೆ ಮಾಡಿಕೊಂಡು ನಾವು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಇದನ್ನು ಸ್ಥಾಪನೆ ಮಾಡಿಕೊಂಡು ಮಾಡಿದ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ಆ ಭೂಮಿನಲ್ಲಿ ಇರ್ತಕ್ಕಂತಹ ಒಂದು ಕೆಟ್ಟ ಶಕ್ತಿಗಳಿರ್ಬೋದು, ಅದೆಲ್ಲ ನಾಶ ಆಗುತ್ತೆ. ಋಣಾತ್ಮಕ ಅಂಶಗಳು ಕಮ್ಮಿ, ಹಾಗೆ ನಿಮಗೆ ಧನಾತ್ಮಕ ಅಂಶಗಳು ಹೆಚ್ಚಿಗೆ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಕೆಲವು ನೀವು ಕೇಳಿರ್ಬೋದು, ಕೆಲವು ಕಟ್ಟೆಗಳು ಆರಂಭ ಆಗ್ತವೆ, 1 ತಿಂಗಳಿಗೆ ನಿಂತುಬಿಡುತ್ತೆ. ಅಂದರೆ ಹಣಕಾಸಿನ ತೊಂದರೆ ಇರ್ಬೋದು, ಕೆಲಸಗಾರರ ತೊಂದರೆ ಇರ್ಬೋದು, ಅಥವಾ ಇನ್ನೂ ಯಾವುದೇ ತೊಂದರೆಗಳಿಂದ ಅದು ಮುಂದುವರಿಯೋದಿಲ್ಲ, ಅಥವಾ 1 ವರ್ಷದಲ್ಲಿ ಆಗುವಂಥ ಕೆಲಸಗಳು ಸುಮಾರು 5-6 ವರ್ಷಗಳು ತೆಗೆದುಕೊಳ್ಳುತ್ತೆ. ಈ ರೀತಿಯಾದಂಥ ತೊಂದರೆಗಳನ್ನ ನೀವು ನೋಡ್ತಾ ಇರ್ತೀರ. ಅಂಥದ್ದಿಗೆಲ್ಲ ಇದು ಆಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಈ ಶಂಕುಸ್ಥಾಪನೆ ಭಾಳ ಅನುಕೂಲಕರವಾಗುತ್ತೆ. ಆಮೇಲೆ ಇದು ಏನು ಹೇಳ್ತೀವಿ ಅಂದರೆ, ಇದು ಟೀಕ್ ವುಡ್ಡಲ್ಲಿ ಮಾಡಿರ್ತಾರೆ. ಯಾಕಂದರೆ ಅತ್ಯಂತ ಉತ್ಕೃಷ್ಟವಾದಂಥ ಮರ ಅಂದರೆ ಈಗಿನ ಇದಕ್ಕೆ ಟೀಕ್ ವುಡ್ ಅಂತ ಹೇಳ್ತೇವೆ. ಇದಕ್ಕಿಂತ ಮಿಗಿಲಾಗಿ ಅಂದರೆ ನಾವು ಗಂಧದ ಮರಕ್ಕೆ ಹೋಗಬೇಕಾಗತ್ತೆ. ಆದರೆ ಗಂಧದ ಮರದಲ್ಲಿ ಇದೊಂದು ಮಾಡೋದು ಕಷ್ಟ ಇರೋದ್ರಿಂದ ಇದು ಟೀಕ್ ವುಡ್ಡಲ್ಲಿ ನಾವು ನಿಮಗೆ ತಯಾರು ಮಾಡಿ ಇಟ್ಟಿರ್ತೀವಿ. ಇದನ್ನು ನೀವು ತೆಗೆದುಕೊಂಡು ಹೋಗಿ ಬ್ರಹ್ಮಸ್ಥಾನದಲ್ಲಿ ಇದರ ಜೊತೆ ನವರತ್ನಗಳು ಪಂಚಲೋಹಗಳನ್ನ ಇಟ್ಟು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಇದಕ್ಕೆ ಅಂದರೆ ಪುರೋಹಿತರ ಮೂಲಕ, ಇದು ನೀವೇ ಒಬ್ಬರೇ ನಿಮ್ಮ ಮನೆಯವರೇ ಸೇರಿಕೊಂಡು ಮಾಡುವಂಥ ಕಾರ್ಯ ಆಗಿರೋದಿಲ್ಲ. ಅಂದರೆ ನಾವು ನೋಡ್ತಾ ಇರ್ತೀವಲ್ಲ, ಯಾರನ್ನೂ ಪುರೋಹಿತರನ್ನ ಯಾರು ಕರೆಯೋದಿಲ್ಲ. ಪಾಯ ಪೂಜೆ ಎಂದಾಗ ನೀವೇ ಒಂದು ಕಾಯಿ ಹೊಡೆದ್ಬಿಟ್ಟು ಏನೋ ಮಾಡಿಬಿಟ್ಟು ಮುಂದುವರಿಸ್ಬಿಡ್ತೀರ. ಆದರೆ ಇದು ಶಾಸ್ತ್ರೋಕ್ತವಾಗಿ ಪುರೋಹಿತರನ್ನೇ ಕರೆಸ್ಬಿಟ್ಟು ಅವ್ರ ಹತ್ರ ನೀವು ಒಂದು ಷೋಡಶೋಪಚಾರ ಪೂಜೆ ಮಾಡಿಸಿ ಸುಮಾರು 1.25 ಗಂಟೆ ತೆಗೆದುಕೊಳ್ಳುತ್ತೆ. ಮಾಡಿಸಿಸ್ಬಿಟ್ಟು ಇದನ್ನು ನೀವು ಭೂಮಿಯಲ್ಲೇ ಬಿಡಬೇಕಾಗತ್ತೆ. ಇದನ್ನು ಭೂಮಿಯಲ್ಲಿ ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಆನಂತರ ನೀವು ಕಟ್ಟಡವನ್ನು ಪ್ರಾರಂಭ ಮಾಡಬೇಕು. ಈ ಒಂದು ಶಂಕುಸ್ಥಾಪನೆ ಎಲ್ಲಿ ಮಾಡಿರ್ತೀರೋ ಅಲ್ಲಿ ಪಿಲ್ಲರ್ಗಳು ಬರಬಾರ್ದು, ಗೋಡೆಗಳು ಬರಬಾರ್ದು ಅಂತ ಹೇಳ್ತೀವಿ. ಅಂದರೆ ಇದರ ಮೇಲೆ ಯಾವುದೇ ಭಾರ ಬೀಳದಂತೆ ನೀವು ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಿ ನೀವು ಈ ಶಂಕುಸ್ಥಾಪನೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಮನೆಗಳು ಸುಲಭವಾಗಿ
ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಆ ಮನೆಯಲ್ಲಿ ಸುಖವಾಗಿ ವಾಸ ಮಾಡ್ಬೋದು ಅಂತ ಹೇಳ್ತೇನೆ. ನೆಮ್ಮದಿಯಾಗಿ ವಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ ಗುರುಜಿ, ಮುಂದುವರ್ಸೋಣ. ಕಾರ್ಯ ಸಿದ್ಧವಾಗಿದೆ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್, ನಿಮ್ಮ ಹೆಸರು? ಹಲೋ, ಬೆಂಗಳೂರಿಂದ. ಓಕೆ, ನಿಮ್ಮ ಹೆಸರು ತಿಳಿಸಿ. ಓಕೆ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಸತ್ಯನಾರಾಯಣ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಐದನೇ ತಾರೀಕು ಹನ್ನೆರಡನೇ ತಿಂಗಳು. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ಸರ್, ಕರೆ ಕಟ್ ಆಗುತ್ತೆ. ಡೇಟ್ ಆಫ್ ಬರ್ತ್ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. 5/12/1965. ಸಮಯ ತಿಳಿಸಿ. ಸಮಯ ರಾತ್ರಿ 4ನೇ ತಾರೀಕು 2:30 ಮೇಡಮ್. 2:30 ಸಮಯ ಬೆಳಗಿನ ಜಾವ 2:30 ಬೆಳಗಿನ ಜಾವ 2:30. ಓಕೆ ಸರ್, ಗುರುಜಿ ಅವರಿದ್ದಾರೆ, ಮಾತಾಡಿ. ಹಲೋ ಹಲೋ ಹಾಂ ಹೇಳಿ. ನಿಮ್ಮದು ಅಶ್ವಿನಿ ನಕ್ಷತ್ರ ಮೇಷರಾಶಿನಾ? ಹಾಂ ಹೇಳಿ, ಏನಿತ್ತು ನಿಮ್ಮ ಪ್ರಶ್ನೆ? ಹಲೋ ಹೇಳಿ, ಮಾತಾಡಿ. ಸರ್, ನಂದು ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಆಸ್ತಿ ಮಾರಾಟ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಉದ್ಯೋಗ ಇದೆಲ್ಲ ಇದೆ. ಏನು ಉದ್ಯೋಗ ಮಾಡ್ತಾ ಇದ್ದೀರಾ ಈಗ? ಇವಾಗ ನಾನು ಪ್ರೈವೇಟಲ್ಲಿ ಮಾಡ್ತಾ ಇದ್ದೀನಿ ಸರ್. ಹೌದಾ, ಆಸ್ತಿ ಮಾರಾಟ ಆಗ್ತಾ ಇಲ್ವಾ? ಏನು ಆಸ್ತಿ ಮಾರಾಟ ಆಗ್ತಾ ಇಲ್ಲ ಅಂದ್ರೆ ಏನು ಹೇಳಿದ್ರಿ? ಹಾಂ, ಅದಕ್ಕೊಂದು ಇದು ಮಾಡಿಸ್ಬೇಕಾಗತ್ತೆ. ಏನು ಅಂದರೆ ಸುಬ್ರಹ್ಮಣ್ಯರಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಮೊದಲು. ಆಮೇಲೆ ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಏನು ಭೂಮಿಯನ್ನು ಇಟ್ಕೊಂಡಿದ್ದೀರಾ, ಆ ಭೂಮಿಯಲ್ಲಿ ಈ ಒಂದು ಶಂಕು ಏನು ನಾನು ಈ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೇನೆ, ಅದರ ಒಂದು ಒಂದು ಮೂಲೆಯಲ್ಲಿ ಸ್ಥಾಪನೆ ಮಾಡಿದರೆ ಅಲ್ಲಿ ಇರ್ತಕ್ಕಂಥ ಒಂದು ಋಣಾತ್ಮಕ ಅಂಶಗಳು ಹೋಗಿ ಆದಷ್ಟು ಬೇಗ ಒಳ್ಳೆಯ ರೇಟಿಗೆ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಗೊತ್ತಾಯ್ತಲ್ಲ, ಅದನ್ನು ನೀವು ಒಮ್ಮೆ ಕಚೇರಿಗೆ ಭೇಟಿ ಮಾಡಿ ನೀವು ಅದನ್ನು ತೆಗೆದುಕೊಂಡೋಗಿ ಮಾಡಿ, ಕ್ರಮಬದ್ಧವಾಗಿ ಮಾಡಿದ ಒಂದು 3 ತಿಂಗಳೊಳಗಡೆ ನಿಮಗೆ ಒಳ್ಳೆ ಬೆಲೆಗೆ ಮಾರಾಟ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ ಸರ್, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ, ಹಾಗೆ ಗುರುಜಿಯವ್ರನ್ನ ನೇರವಾಗಿ ಕೂಡ ಭೇಟಿ ನೀಡಿ ಅಂದ್ರೆ ಅಲ್ಲದೆ ಗುರುಜಿಯವ್ರ ಹತ್ರನೇ ನೀವು ರತ್ನಗಳನ್ನು ಕೂಡ ಖರೀದಿ ಮಾಡ್ಬೋದು. ಗುರುಜಿಯವ್ರ ಹತ್ರ ರತ್ನಗಳನ್ನು ಖರೀದಿ ಮಾಡಿದಾಗ ಅದು ನಿಮಗೆ ಒಳಿತಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಹಣವನ್ನು ಮರುಪಾವತಿ ಮಾಡುವಂಥ ಒಂದು ಗ್ಯಾರಂಟಿ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಗುರುಜಿ ಮುಂದುವರಿಸಿ. ಅದೇ ಈ ಶಂಕುಸ್ಥಾಪನೆಯನ್ನು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಮೊದಲು ಮಾಡಿಕೊಂಡು ನಂತರ ನಾವು ಕಟ್ಟಡವನ್ನು ಆರಂಭ ಮಾಡಬೇಕು ಅಂತ ಹೇಳ್ತೇವೆ. ಜೊತೆಗೆ ಇದು ಕಟ್ಟಡ ಆರಂಭಕ್ಕೆ ಒಂದು ಉಪಯೋಗಿಸ್ತೇವೆ. ಮೊದಲು ಈಗ ನಮ್ಮ ಕರೆ ಏನು ಬಂದಿತ್ತು, ಕೆಲವರಿಗೆ ಭೂಮಿ ಮಾರಾಟ ಆಗಿರೋದಿಲ್ಲ, ತುಂಬ ದಿವಸಗಳಿಂದ ಅದು ಹಾಗೇ ನಿಂತಿರುತ್ತೆ, ಅಂಥದ್ರಲ್ಲಿ ಇದರ ಉಪಯೋಗವನ್ನು ಪಡೆದುಕೊಳ್ಬೋದು. ಓಕೆ ಗುರುಜಿ, ಮುಂದುವರ್ಸೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಿಮ್ಮ ಹೆಸರು ತಿಳಿಸಿ. ವೀಣಾ ಅಂತ ಹೇಳಿ ಮೇಡಮ್. ಓಕೆ, ವೀಣಾ ಅವರೇ ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿಮ್ಮ. ಡೇಟ್ ಆಫ್ ಬರ್ತ್ 20 20 7 7 77 77. ಓಕೆ, ಸಮಯ 9 ಗಂಟೆ ಬೆಳಗ್ಗೆ 9 ಬೆಳಗ್ಗೆ 9 ಗಂಟೆ. ಹುಟ್ಟಿದ ಸ್ಥಳ ಗೊತ್ತಿದೆಯಾ ಮೇಡಮ್? ಸ್ಥಳ ಗೊತ್ತಿದೆಯಾ ಹುಟ್ಟಿದ್ದು? ಬೆಂಗಳೂರು ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಹೇಳಿ ಸರ್. ಹಾಂ ಹೇಳಿ, ಏನು ಪ್ರಶ್ನೆ ಇತ್ತು? ನಿಮ್ಮದು ಪುಬ್ಬ ನಕ್ಷತ್ರ ಸಿಂಹರಾಶಿನಾ? ಹೌದು ಹೌದು. ಹಾಂ ಹೇಳಿ, ಏನು ಪ್ರಶ್ನೆ ಇತ್ತು? ಆರೋಗ್ಯದಲ್ಲಿ ತೊಂದರೆ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗ ರಾಹುದಶೆ ನಡೀತಾ ಇದೆಯಮ್ಮ, ನಿಮಗೆ ಸರ್ಪದೋಷ ಇದೆ, ಅದನ್ನ ನಿವಾರಣೆ ಮಾಡ್ಕೊಂಡಿದ್ದೀರಾ ಯಾವಾಗಾದರೂ? ಇಲ್ಲ ಸರ್, ಯಾರು ಹೇಳಿಲ್ಲ. ಹೌದಾ, ಇಲ್ಲಮ್ಮ, ಸರ್ಪದೋಷ ಕಾಣ್ತಾ ಇದೆ. ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಇರೋದ್ರಿಂದ ಒಮ್ಮೆ ನೀವು, ಯಾಕಂದರೆ ಅನಾರೋಗ್ಯ ಕಾಡ್ತಾ ಇರುತ್ತೆ ಅದಿದ್ದಾಗ, ಅದರಿಂದ ಒಂದು ಒಮ್ಮೆ ನೀವು
ಕಾಳಹಸ್ತಿಗೆ ಹೋಗಿ ಅಲ್ಲಿ ರಾಹುಕೇತು ಪೂಜೆಯನ್ನು ಮಾಡಿಸ್ಕೊಂಬನ್ನಿ, ಜೊತೆಗೆ ಒಂದು ಮಾಣಿಕ್ಯವನ್ನು ಧರಿಸ್ಕೊಳ್ಳಿ. ಯಾಕಂದರೆ ಆರೋಗ್ಯಕ್ಕೆ ಕಾರಕ ರವಿ ಅಂತ ಹೇಳ್ತೇವೆ, ರವಿಯ ರತ್ನವಾದಂಥ ಮಾಣಿಕ್ಯವನ್ನು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಸೂರ್ಯ ನಮಸ್ಕಾರ ಮಾಡೋದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಓಕೆ, ವೀಣಾ ಅವರೇ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡಿದ್ದಾರೆ, ಹಾಗೆ ಗುರುಜಿಯವ್ರನ್ನ ಕೂಡ ಒಮ್ಮೆ ನೇರವಾಗಿ ಭೇಟಿ ನೀಡಿ, ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನೋಟ್ ಮಾಡಿಕೊಂಡು ನೀವು ನೇರವಾಗಿ ಕೂಡ ಅಂದರೆ ಗುರುಜಿಯವ್ರನ್ನ ಏನೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಕಂಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆ ಗುರುಜಿ ಅಂದರೆ ನಿವೇಶನದ ಬಗ್ಗೆ ತಿಳಿಸ್ತಿದ್ದೆ, ಅಂದರೆ ಮನೆ ಸೇಲ್ ಆಗೋಲ್ಲ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಏನು ಮಾಡಬೇಕು? ಅದೇ, ಮನೆ ಸೇಲ್ ಆಗೋದಿಲ್ಲ ಅಥವಾ ಜಮೀನು ಸೇಲ್ ಆಗ್ತಾ ಇಲ್ಲ ಅಂದಾಗ, ಯಾಕಂದರೆ ಕೆಲವು ಸಲ ಒಳ್ಳೆ ರೇಟ್ ಬರೋದಿಲ್ಲ, ಅಂಥದ್ರಲ್ಲಿ ಇರ್ತಕ್ಕಂಥ ಈ ಋಣಾತ್ಮಕ ಅಂಶಗಳನ್ನ ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಈ ಶಂಕುವನ್ನೇ ಉಪಯೋಗಿಸ್ಕೊಳ್ಬೋದು. ಆಗ ಇದನ್ನು ಬ್ರಹ್ಮಸ್ಥಾನದಲ್ಲಿ ನಾವು ಕಟ್ಟಡ ಕಟ್ಟಬೇಕಾದ್ರೆ ಮಾಡ್ತೇವೆ, ಆದರೆ ಭೂಮಿ ಮಾರಾಟಕ್ಕೆ ಆದರೆ ಅದನ್ನು ದೇವಮೂಲೆಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತೇವೆ. ಓಕೆ ಗುರುಜಿ, ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ 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 ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಪದ್ಮಿನಿ ಅಂತ. ಓಕೆ ಪದ್ಮಿನಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ತಿಳಿಸಿಮ್ಮ. ಒಂದು 14/1/2004 ಮೇಡಮ್. 14/1/2004 ಕರೆಕ್ಟಾ? ಹಾ ಮೇಡಮ್. ಓಕೆ, ಸಮಯ ತಿಳಿಸಿ. ಎರಡು ಗಂಟೆ 50 ನಿಮಿಷ. ಬೆಳಗ್ಗೆನ ಸಂಜೆನ? ಮಧ್ಯಾಹ್ನ ಮೇಡಮ್. ಓಕೆ, PM. ಓಕೆ, ಎಲ್ಲಿಂದ, ಯಾವ ಹುಟ್ಟಿದ ಸ್ಥಳ ಗೊತ್ತಿದೆಯಾ? ಬೆಂಗಳೂರೇ ಮೇಡಮ್. ಓಕೆ, ಗುರುಜಿಯವರು ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ ಹಾಂ ಹೇಳಿ ಅಮ್ಮ. ಇವ್ರದ್ದು ಅಸ್ತ ನಕ್ಷತ್ರ ಕನ್ಯಾ ರಾಶಿ. ಹಾಂ ಹೇಳಿ, ಏನು ಪ್ರಶ್ನೆ ಐತೆ ಇವ್ರ ಬಗ್ಗೆ? ಏನು ಓದ್ತಾ ಇದ್ದಾರೆ ಈಗ? ಸೇರ್ಸಿ ಅನುಕೂಲ ಅಲ್ಲ, ಕಳಿಸಿ. ಇಂಜಿನಿಯರಿಂಗ್ ಅನುಕೂಲ ಆಗುತ್ತೆ, ತೊಂದರೆ ಇಲ್ಲ. ಆದರೆ ಅವ್ರಿಗೆ ಇಂಜಿನಿಯರಿಂಗ್ ಅನುಕೂಲ ಆಗುತ್ತಮ್ಮ, ಆದರೆ ರಾಹುದಶೆ ನಡೀತಾ ಇದೆ, ಅದರಿಂದ ಏನಾಗುತ್ತೆ, ಚಂಚಲತೆ ಬರುತ್ತೆ. ಒಂದು ಕಡೆ ಸರಿಯಾಗಿ ಕೂತ್ಕೊಂಡು ಓದದೇ ಇರೋವಂಥದ್ದು, ಕಮ್ಮಿ ಮಾರ್ಕ್ಸ್ ತಗೊಳ್ಳೋವಂಥದ್ದು, ಎಲ್ಲ ರೀತಿಯಾದಂಥ ಒಂದು ಕೆಲವೊಂದು ಅನಾನುಕೂಲಗಳಾಗ್ತವೆ. ಕೆಲವೊಂದು ಅನಾನುಕೂಲ ಅಂತೇಳಿ, ಸರಿಯಾಗಿ ಓದೋದಿಲ್ಲ, ಸುಮ್ಮನೆ ಏನಂದರೆ ಈ ಸೋಂಬೇರಿತನ ಅಂತ ಹೇಳ್ತೀವಲ್ಲ, ಆ ರೀತಿ ಉಂಟಾಗ್ತಕ್ಕಂಥ ಅವಕಾಶಗಳಿದೆ ರಾಹುದಶೆಯಲ್ಲಿ. ಅದರಿಂದ ಒಂದು ನೀಲರತ್ನವನ್ನು ಹಾಕ್ಕೊಳ್ಳಿ ಹುಡುಗ, ನೀಲರತ್ನವನ್ನು ಧರಿಸಿದ್ರೆ ಬ್ಲೂ ಸಫೈರನ್ನು, ಯೋಗಕಾರಕ, ಆಗ ಒಂದು ಅನುಕೂಲ ಆಗುತ್ತೆ. ಜೊತೆಗೆ ನೀವು ನಮ್ಮ ಕಚೇರಿಗೆ ಬಂದಿದ್ದೇ ಆದರೆ ನಿಮಗೊಂದು ಒಳ್ಳೆ ದಿಕ್ಕನ್ನು ಕೊಡ್ತೇವೆ, ಆ ಹುಡುಗನಿಗೆ ಯಾವುದು ಶ್ರೇಯಸ್ಕರ ದಿಕ್ಕು, ಯಾವ ಕಡೆ ಮುಖ ಮಾಡಿ ಓದಬೇಕು, ಅದನ್ನು ತಿಳ್ಕೊಂಡು ನೀವು ಅದನ್ನು ಮುಂದುವರಿಸಿದ್ದೇ ಆದರೆ ಅನುಕೂಲ ಆಗುತ್ತೆ. ಓಕೆ ಪದ್ಮಿನಿ ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ, ಅಲ್ಲದೆ ಗುರುಜಿಯವ್ರನ್ನ ನೇರವಾಗಿ ಕೂಡ ಭೇಟಿ ನೀಡ್ಬೋದು. ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, 8095310558 ಒಂದು ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದು ನೀವು ನೇರವಾಗಿ ಕೂಡ ಭೇಟಿ ನೀಡ್ಬೋದು. ಹಾಗೆ ಗುರುಜಿ, ಅಂದರೆ ಮನೆ ಸೇಲ್ ಆಗ್ತಿಲ್ಲ ಅಥವಾ ಜಮೀನು ಸೇಲ್ ಆಗ್ತಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ? ಅದೇ, ಅದಕ್ಕೆ ಈ ಒಂದು ಏನು ನಾನು ಶಂಕು ಹೇಳ್ತಾ ಇದ್ದೇನೆ, ಈ ಶಂಕುವನ್ನು ನೀವು ದೇವಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕಾಗುತ್ತೆ. ಕೆಲವು ಸಲ ಇದ್ರ ಜೊತೆಗೆ ಕೆಲವೊಂದು ವಸ್ತುಗಳನ್ನು ಅಲ್ಲಿ ಇಟ್ಟು ನೀವು ಪೂಜೆ ಮಾಡಿ ಮಾಡೋದರಿಂದ ಆ ಒಂದು ಒಳ್ಳೆಯ ಬೆಲೆಗೆ ಒಂದು ಕನಿಷ್ಠ ಅವಧಿನಲ್ಲಿ ಅದರ ಮಾರಾಟ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ನಾವು ಕಟ್ಟಡ ಕಟ್ಟೋದಕ್ಕೂ ಉಪಯೋಗಿಸ್ಕೊಳ್ಬೋದು. ಈ ರೀತಿಯಾದಂಥ ಒಂದು ಋಣಾತ್ಮಕ ಅಂಶಗಳು ಅಂತ ನಾವು ಏನು ಹೇಳ್ತೀವಿ, ನೆಗೆಟಿವ್ ಎನರ್ಜಿ ಅಂತೇಳಿ, ಅಲ್ಲಿನೂ ಈ ಶಂಕುವಿನ ಒಂದು ಅನುಕೂಲತೆ ಬರುತ್ತೆ ಅಂಥೇಳಿ. ಓಕೆ ಗುರುಜಿ, ಹಾಗೆ ಈ ಒಂದು ದೋಷಗಳು ಅಂತ ಹೇಳ್ತಾರಲ್ಲ, ಅಂದರೆ ಮನೆ ನಿವೇಶನ ಇದು ಮಾಡೋದಕ್ಕೆ ಒಂದು ದೋಷಗಳು ಅಂತ, ಅದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಗುರುಜಿ. ಓಕೆ ವೀಕ್ಷಕರ, ಅಂದರೆ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಹಾಗೆ ಗುರುಜಿಯವ್ರನ್ನ ನೇರವಾಗಿ ಭೇಟಿ ನೀಡಬೇಕಂದ್ರೆ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ಒಂದು ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದು ನೀವು ನೇರವಾಗಿ ಕೂಡ ಭೇಟಿ ನೀಡ್ಬೋದು. ಹಾಗೆ ಮುಂದುವರ್ಸನ ಒಂದು ಸಣ್ಣ ವಿರಾಮ ತಗೊಂಡು ಬನ್ನಿ ವೀಕ್ಷಕರು.
ನಮಸ್ಕಾರ. ಜ್ಯೋತಿಷ್ಯಶಾಸ್ತ್ರ ಒಂದು ಸೂಚನಾತ್ಮಕ ವಿಜ್ಞಾನ, ಅಂದರೆ ಇಟ್ ಈಸ್ ಆ್ಯನ್ ಇಂಡಿಕೇಟಿವ್ ಸೈನ್ಸ್. ಜ್ಯೋತಿಷ್ಯಶಾಸ್ತ್ರ ನಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ, ಜೊತೆಗೆ ಪರಿಹಾರವನ್ನು ಸಹ ಸೂಚಿಸುತ್ತದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಅಂಗೀಕೃತವಾಗಿರುವ ಜ್ಯೋತಿಷ್ಯ, ವಾಸ್ತು ಮತ್ತು ಹಸ್ತ ಸಾಮುದ್ರಿಕ ವಿಷಯಗಳಲ್ಲಿ ಸರ್ಟಿಫಿಕೇಟ್ ಡಿಪ್ಲೊಮೋ ಮತ್ತು ಅಡ್ವಾನ್ಸ್ ಡಿಪ್ಲೊಮೋ ಕೋರ್ಸ್ಗಳನ್ನು ಆಕಾಶ್ ಸಂಸ್ಥೆಯು ಪ್ರತಿ ಭಾನುವಾರ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ತರಗತಿಗಳನ್ನು ನಡೆಸುತ್ತಿದೆ. ಸ್ಥಳ ವಿಜಯ ಕಾಲೇಜು, 35/1 11 ಮುಖ್ಯ ರಸ್ತೆ, ಕೂಲ್ ಜಾಯಿಂಟ್ ಎದುರು, ಜಯನಗರ 4 ಬ್ಲಾಕ್, ಬೆಂಗಳೂರು 560011. ಸಮಯ ಪ್ರತಿ ಭಾನುವಾರ ಮಧ್ಯಾಹ್ನ 2 ಸಂಜೆ 6 ಅಸ್ಟ್ರಾಲಜಿ ಆನ್ಲೈನ್ ಕೋರ್ಸಸ್, ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಆನ್ ವೀಕೆಂಡ್ ಅಂಡ್ ವೀಕ್ ಡೇ ಕ್ಲಾಸಸ್. ವಿವಾಹ ಆಗುವವರಿಗೆ ಜಾತಕ ಹೊಂದಾಣಿಕೆ, ಜನ್ಮ ವಿವರ ಇಲ್ಲದವರಿಗೆ ಪ್ರಶ್ನಶಾಸ್ತ್ರ, ಶುಭ ಕಾರ್ಯಗಳನ್ನು ಮಾಡುವವರಿಗೆ ಶುಭ ಮುಹೂರ್ತದ ಸಮಯಗಳು, ಹಾಗೂ ಸಾಮಾನ್ಯವಾಗಿ ತೊಂದರೆ ಇರುವವರಿಗೆ ಮಣಿ, ಮಂತ್ರ, ಔಷಧಗಳಿಂದ ಪರಿಹಾರವನ್ನು ಜ್ಯೋತಿಷ್ಯಶಾಸ್ತ್ರ ಸೂಚಿಸುತ್ತದೆ. ಮನೆಯಲ್ಲೇ ಕುಳಿತು ನಮ್ಮ ಸಂಸ್ಥೆಯ ವತಿಯಿಂದ ಜ್ಯೋತಿಷ್ಯವನ್ನು ಕಲಿಯಬಹುದು, ಹಾಗೂ ನಾವು ನೀಡುವ ಶುಭರತ್ನಗಳು ನಿಮಗೆ ಶುಭ ಫಲ ನೀಡದಿದ್ದಲ್ಲಿ 100% ಹಣ ಹಿಂತಿರುಗಿಸುವ ಗ್ಯಾರಂಟಿಯೊಂದಿಗೆ ನಾವು ರತ್ನಗಳನ್ನು ಕೊಡುತ್ತೇವೆ. ಜ್ಯೋತಿಷ್ಯ ಮಹೋಪಾಧ್ಯಾಯ ಪ್ರೊಫೆಸರ್ TR ವಿಜಯಕುಮಾರ್ ಸಾರಥ್ಯದಲ್ಲಿ ವೇದಾಂಗ ಜ್ಯೋತಿಷ್ಯ ಫಲ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:30 10:30 ತಪ್ಪದೇ ವೀಕ್ಷಿಸಿ. ವಿರಾಮದ ನಂತರ ವೇದಾಂಗ ಜ್ಯೋತಿಷ್ಯ ಫಲ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗೆ ಗುರುಜಿ, ಅಂದರೆ ದೋಷಗಳ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಡಿ ಮುಂದಿನ ಭಾಗದಲ್ಲಿ. ಈಗ ಫಸ್ಟ್ ನಾಳಿನ ಪಂಚಾಂಗ ಮತ್ತು ನಕ್ಷತ್ರೋತ್ಪಲದ ಬಗ್ಗೆ ಹೋಗ್ಬಿಡೋಣ ಗುರುಜಿ. ನಾಳೆ ದಿವಸ ಇದೆ, 12 ತಾರೀಕು ಶನಿವಾರ ಇದೆ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ದಶಮಿ ಅಂತ ಹೇಳ್ತೇವೆ. ಹಾರಿದ್ರಾ ನಕ್ಷತ್ರ ಇದೆ, ವ್ಯತಿಪಾತ ಯೋಗ, ವಾಣಿಜ್ಯ ಕರಣ. ಓಕೆ ಗುರುಜಿ, ಮುಂದುವರ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಹಲೋ ಹಲೋ, ನಿಮ್ಮ ಹೆಸರು ತಿಳಿಸಿ. ಹೆಸರು ಜಯರಾಮ್ ಅಂತ ಮೇಡಮ್. ನಿಮ್ಮ ಹೆಸರು? ಅವ್ರ ಡೇಟ್ ಆಫ್ ಬರ್ತ್. ಓಕೆ ಜಯರಾಮ್. ಓಕೆ ಜಯರಾಮ್ ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತಾ? 7469 ಹುಟ್ಟಿದ ಸ್ಥಳ ಗೊತ್ತಿದ್ಯಾ? ಬೆಂಗಳೂರು. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಹಲೋ ಹಲೋ ಹೇಳಿ. ಹಲೋ, ಮಾತಾಡಿ ಅಮ್ಮ. ಏನ್ ಬೇಕಾಗಿತ್ತು ಅವ್ರ ಬಗ್ಗೆ ಹೇಳಿ. ಈಗ ಅದೇನೆ, ಈಗ ಗುರುಬಲ ಶನಿಬಲ ಎರಡೂ ಇದೆಯಮ್ಮ, ಅನುಕೂಲ ಇದೆ, ತೊಂದರೆ ಏನಿಲ್ಲ. ಈಗ 15 ನೀವು ಪ್ರಾರಂಭ ಮಾಡ್ಬೋದು, ಅದ್ರ ಕಡೆ ಗಮನ ಕೊಡಿ, ಆಗುತ್ತೆ. ಅದಕ್ಕೆ ಒಂದು, ನೀವು ಆರಂಭ ಮಾಡೋದಕ್ಕೆ ಮೊದಲು ಸುಬ್ರಹ್ಮಣ್ಯರಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ಒಂದು 3 ಕಾಲ ಅನುಕೂಲ ಆಗುತ್ತಮ್ಮ. ಓಕೆಮ್ಮ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ, ಹಾಗೆ ಗುರುಜಿಯವ್ರನ್ನ ಒಮ್ಮೆ ನೇರವಾಗಿ ಕೂಡ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಗುರುಜಿ, ನಾಳಿನ ಒಂದು ಪಂಚಾಂಗ ಮತ್ತು ನಕ್ಷತ್ರೋತ್ಪಲದ ಬಗ್ಗೆ ಇದೇನೆ. ನಾಳೆ ನಾವು ಪಂಚಾಂಗ ನೋಡಿದ್ವಿ, ಹರಿದ್ರಾ ನಕ್ಷತ್ರ ಇದೆ, ಕೃಷ್ಣ ಪಕ್ಷ ದಶಮಿ, ಭಾದ್ರಪದ ಮಾಸ. ಹಾಗೆ ನಾಳೆ ಏನು, ನಾವು ಇದು ಪಿತೃಪಕ್ಷ ನಡೀತಾ ಇರೋದರಿಂದ, ನಾಳೆ ದಿವಸ ಶನಿವಾರವೂ ಆಗಿರೋದರಿಂದ ಶುಭದಾಯಕವಾದಂಥ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಓಕೆ, ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ ಅಮ್ಮ, ಕೇಳಿಸ್ತಿದ್ಯಾ? ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ನಿಮ್ಮ ಹೆಸರು ತಿಳಿಸಿ. ಓಕೆ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು ತಿಳಿಸಿಮ್ಮ.
ಓಕೆ ಗಾಯತ್ರಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು ಇಲ್ಲೇ ಸಿದ್ದಾಪುರ ಬೆಂಗಳೂರಿಂದ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗಳ ಬಗ್ಗೆ ಮೇಡಮ್ ಅವರ ಡೇಟ್ ಆಫ್ ಬರ್ತ್ ತಿಳಿಸಿ 25 ನೈಟ್ 25 4 2003 ಮೇಡಮ್ 25 4 2003 ಸಮಯ ಸುಪ್ರಿಯಾ ಅಂತ ಸಮಯ ಸಮಯ ತಿಳಿಸಿ टीवी ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು ರಾತ್ರಿ ಮೇಡಂ ಮಧ್ಯರಾತ್ರಿ 1 ಗಂಟೆ 10 ನಿಮಿಷ 1 ಗಂಟೆ 10 ನಿಮಿಷ ಮಧ್ಯರಾತ್ರಿ ಡೇಟ್ ಅಲ್ಲಿ 26 ಬರುತ್ತೆ ಬೆಳಗ್ಗೆ ಓಕೆ ಹುಟ್ಟಿದ ಸ್ಥಳ ಹಲೋ ಹುಟ್ಟಿದ ಸ್ಥಳ ಗೊತ್ತಿದ್ಯಾ ಏನು ಮೇಡಂ ಇದು ಬೆಂಗಳೂರು ಮೇಡಂ ಓಕೆ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಕರೆ ಕಟ್ ಆಗುತ್ತೆ ಗುರುಜಿ ಅವರು ಇದ್ದಾರೆ ಮಾತಾಡಿ ಮಾ ಬೆಂಗಳೂರಲ್ಲಿ ಮೇಡಂ ಹುಟ್ಟಿರೋದು ಹಾ ಆಯ್ತಮ್ಮ ಹೇಳಿ ಏನಿತ್ತು ಮಗಳ ಬಗ್ಗೆ ಪ್ರಶ್ನೆ ಹಲೋ ಮಾತಾಡಿ ಹಾ ಅವರದು ಶತಭಿಷ ಅದೇ ಶತಭಿಷ ನಕ್ಷತ್ರ ಅಲ್ವಾ ಹಲೋ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಅದೇನೆ ಅವರದು ಶತಭಿಷ ನಕ್ಷತ್ರ ಇದೆ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಾ ಇದ್ದಾರೆ ಅನುಕೂಲ ಇದೆ ಗುರುದೃಷ್ಟಿ ಇದೆ ಈಗ ಒಂದು ಗುರುದಶೆ ಕೂಡ ಪ್ರಾರಂಭ ಆಗಿದೆ ಅನುಕೂಲಕರ ಇದೆ ಆದರೆ ಅವರಿಗೆ ಸರಿಯಾದಂತಹ ಒಂದು ದಿಕ್ಕನ್ನು ಏನಿರುತ್ತೆ ಓದಲಿಕ್ಕೆ ಶ್ರೇಯಸ್ಕರ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಒಂದು ಎಮರಾಲ್ಡನ್ನು ಧರಿಸ್ಕೊಳ್ಳಿ ವಿದ್ಯೆಗೆ ಅನುಕೂಲ ಆಗುವಂಥ ಧರಿಸೋದ್ರಿಂದ ಅವರಿಗೆ ಅನುಕೂಲ ಆಗುತ್ತೆ ಓಕೆ ಗುರುಜಿ ಗಾಯತ್ರಿ ಅವರೇ ತಿಳ್ಕೊಂಡ್ರಿ ಅಲ್ಲ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಲೋ ನಮಸ್ತೆ ನಮಸ್ತೆ ಹ್ಞೂ ಹೇಳಿ ನಿಮ್ಮ ಹೆಸರು ನಮ್ದು 4ನೇ ತಾರೀಕು 12 ತಿಂಗಳು 1965 ರಾತ್ರಿ 2:30 ಮೇಡಮ್ ರಾತ್ರಿ 2:30 ನಿಮ್ಮ ಹೆಸರು ತಿಳಿಸ್ಲಿಲ್ಲ ಸರ್ ನಿಮ್ಮ ಹೆಸರು ಸತ್ಯನಾರಾಯಣ ಅಂತ ಓಕೆ ಗುರುಜಿ ಅವರು ಇದ್ದಾರೆ ಮಾತಾಡಿ ಸರ್ ಹಲೋ ಹಲೋ ಹೇಳಿ ಸರ್ ನಮ್ದು ಸ್ವಲ್ಪ ಇದು ಉದ್ಯೋಗದ್ದು ಆಮೇಲೆ ಆಸ್ತಿ ವಿಚಾರದ ಮಾತಾಡಬೇಕಾಗಿತ್ತು ಸರ್ ಹಾ ಏನು ಉದ್ಯೋಗ ಏನು ಮಾಡ್ತಾ ಇದ್ದೀರಾ ಈಗ ನಿಮ್ದು ರೇವತಿ ನಕ್ಷತ್ರನ ನಕ್ಷತ್ರ ರೇವತಿನ ಮೀನರಾಶಿ ಹಾ ಮೀನರಾಶಿ ರೇವತಿ ನಕ್ಷತ್ರ ಇದೆ ಈಗ ಚಂದ್ರದಶೆನೂ ನಡೀತಾ ಇದೆ ಗುರುಬಲ ನವೆಂಬರ್ 15ರಿಂದ ಗುರುಬಲ ಬರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಸೆಪ್ಟೆಂಬರ್ 25ರಿಂದ ಅನುಕೂಲ ಆಗುತ್ತೆ ನಿಮಗೆ ಒಳ್ಳೆ ಉದ್ಯೋಗನೂ ಸಿಗುತ್ತೆ ಈಗ ಆಮೇಲೆ ಆಸ್ತಿ ವ್ಯವಹಾರಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ನಿವಾರಣೆ ಆಗುತ್ತೆ ಅದಕ್ಕೊಂದು ನಾಗಪೂಜೆ ಹಾಂ ಹಾಂ ಅದೇನೆ ಹೇಳಿದ್ನಲ್ಲ ಅಲ್ಲಿ ಒಂದು ನೀವು ಒಂದು ವಾಸ್ತು ಕರೆಕ್ಷನ್ಸ್ ಏನಾದರೂ ಇದ್ದರೆ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಆ ಭೂಮಿಗೆ ಸಂಬಂಧಪಟ್ಟದ್ದು ಆ ಕಟ್ಟಡಕ್ಕೆ ಸಂಬಂಧಪಟ್ಟಂಥದ್ದು ನೀವು ಬಂದಾಗ ಪ್ರಶ್ನೆ ಸಮಯದಲ್ಲಿ ನೋಡಿ ಅದಕ್ಕೆ ಏನು ಪರಿಹಾರವನ್ನು ಹೇಳ್ಬೋದು ಹೌದು ಹಾಂ ಹಾಂ ಆಯ್ತಪ್ಪ ಸೆಪ್ಟೆಂಬರ್ 23 ನಂತರ ಅನುಕೂಲ ಇದೆ ನೀವು ಒಮ್ಮೆ ಕಚೇರಿನಲ್ಲಿ ಭೇಟಿ ಮಾಡಿ ನೀವು ವಾಸ್ತುದು ನಾವು ಇವಾಗ ಏನು ಹೇಳ್ತಾ ಇದ್ದೀವಿ ಶಂಕು ತೆಗೆದುಕೊಂಡೋಗಿ ಅಲ್ಲಿ ಈಗ ಆ ಒಂದು ಮನೆಯಲ್ಲಿ ಏನು ಬಾಡಿಗೆ ಕೊಡಬೇಕು ಅಂತ ಇದ್ದೀರಾ ಅಲ್ಲಿ ಸ್ಥಾಪನೆ ಮಾಡಿ ಆದಷ್ಟು ಬೇಗ ಒಳ್ಳೆ ರೇಟಿಗೆ ನಿಮಗೆ ಅನುಕೂಲ ಆಗುತ್ತೆ ಓಕೆ ಸತ್ಯನಾರಾಯಣ ಅವರೇ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಹೀಗೆ ಕರೆ ಮಾಡ್ತಾರೆ ಹಾಗೆ ಗುರುಜಿ ಅವ್ರನ್ನ ಕೂಡ ನೇರವಾಗಿ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಗುರುಜಿ ನಾಳಿನ ಒಂದು ಚಂದ್ರಬಲ ಮತ್ತು ತಾರಾಬಲ ಹಾಂ ನಾಳಿನ ಒಂದು ನೋಡೋದಾದರೆ ನಾಳೆ ಪಂಚಾಂಗ ನೋಡಿದ್ವಿ ಹರಿದ್ರ ನಕ್ಷತ್ರ ಇದೆ ತಾರಾಬಲ ಚಂದ್ರಬಲ ಇರತಕ್ಕಂಥ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರ ಮಖ ನಕ್ಷತ್ರ ಮೂಲಾ ನಕ್ಷತ್ರ ಕೃತಿಕಾ 1ನೇ ಪಾದ ಉತ್ತರ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರದವರಿಗೆ ಮತ್ತು ಜೊತೆಗೆ ಮೃಗಶಿರ 3 ಮತ್ತು 4ನೇ ಪಾದ ಚಿತ್ತ ಮತ್ತು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದವರಿಗೆ ಹಾಗೂ ಪುನರ್ವಸು ನಕ್ಷತ್ರದ 1, 2, 3ನೇ ಪಾದದವರಿಗೆ ನಾಳೆಯ ದಿವಸ ತಾರಾಬಲ ಚಂದ್ರಬಲ ಎರಡೂ ಇದೆ ತಮ್ಮ ನಿತ್ಯ ವ್ಯವಹಾರದಲ್ಲಿ ಉಪಯೋಗಿಸ್ಕೊಳ್ಬೋದು ಅಂದರೆ ಅವರು ಯಾವುದಾದ್ರೂ ಕೆಲಸ ಕಾರ್ಯಗಳು ಮಾಡಿದರೆ ಅದು ಸಕ್ಸಸ್ಫುಲ್ಲಾಗಿ ನಾಳೆ ಆಗುತ್ತೆ ಜೊತೆಗೆ ಏನು ಒಂದು ಎಚ್ಚರಿಕೆಯಿಂದ ಇರಬೇಕಾದಂಥವರು ಅಂತಂದರೆ ಯಾರೆಲ್ಲ ಈ ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ಜನನ ಆಗಿದ್ದೀರಾ ಅವರು ನಾಳೆಯ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂದರೆ ಯಾವುದೇ ವ್ಯವಹಾರಗಳಿದ್ದರೆ ಒಂದು ದಿವಸ ಮುಂದೂಡಿ ಅನುಕೂಲ ಆಗುತ್ತೆ ಯಾವುದೇ ವ್ಯವಹಾರಗಳಿಗೆ
ಕೈ ಹಾಕೋದು ಬೇಡ ಅಂತ ಹೇಳ್ತೇವೆ. ಇಂಥ ಉಳಿದಂತೆ ಏನು ತಾರಾಬಲ ಚಂದ್ರಬಲ ಇರತಕ್ಕಂಥವ್ರು ಅನುಕೂಲ ಮಾಡಿಕೊಳ್ಳಿ. ಇನ್ನು ಉಳಿದಂಥ ನಕ್ಷತ್ರದವರಿಗೆ ಮೀಡಿಯಮ್ ಅಂತ ತಿಳ್ಕೊಳ್ಬೇಕು, ತುಂಬ ಅಶುಭನೂ ಇಲ್ಲ ಶುಭನೂ ಇಲ್ಲ ಅಂಥೇಳಿ. ಓಕೆ ಗುರುಜಿ, ಒಂದು ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಮಗನ ಬಗ್ಗೆ, ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ತಿಳಿಸಿ. ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ಹನ್ನೆರಡು ಇಪ್ಪತ್ತು. ಓಕೆ, ಹುಟ್ಟಿದ ಸ್ಥಳ ಗೊತ್ತಿದೆಯಾ? ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಹಲೋ ಹಲೋ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಕರೆ ಕಟ್ ಆಗುತ್ತೆ. ಇದು ಮುಂದುವರ್ಸ್ಬೋದಮ್ಮ, ಹೈಯರ್ ಎಜುಕೇಷನ್ ಮುಂದುವರ್ಸಿ, ತೊಂದರೆ ಏನಿಲ್ಲ. ಅವರು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಇವಾಗ ಅವಕಾಶ ಇದೆ, ಯಾಕಂದರೆ ಇನ್ನು ಬುಧದಶ ನಡೀತಾ ಇದೆ, ಅನುಕೂಲ ಆಗುತ್ತೆ ಅವ್ರಿಗೆ. ಅವರ ನಕ್ಷತ್ರ ಅನುರಾಧ ನಕ್ಷತ್ರ ಅಲ್ವಾ? ಹಲೋ ಅನುರಾಧ ನಕ್ಷತ್ರ ನಮ್ಮ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹಾಂ ಹೇಳಿ, ಏನು ಅದು ವಿದ್ಯಾಭ್ಯಾಸ ಮುಂದುವರಿಸ್ಲಿ, ಮುಂದುವರಿಸೋದ್ರಿಂದ ಅನುಕೂಲ ಇದೆ. ಹಾಂ, ಹೈಯರ್ ಎಜುಕೇಷನ್ ಕಾಮರ್ಸ್ ಲೈನಲ್ಲೇನೆ ಅವ್ರಿಗೆ. ಇದಾದರೆ ಇದು ಎಮ್ ಬಿ ಎ ಮಾಡಲಿಕ್ಕೆ ಹೇಳಿ, ಎಮ್ ಬಿ ಎ ಫೈನಾನ್ಸ್. ಎಮ್ ಬಿ ಎ ಫೈನಾನ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಥವಾ ಅವ್ರಿಗೆ ಯಾವುದು ಅದಕ್ಕೆ ತಕ್ಕನಾದಂಥದ್ದು ಯಾವುದಾದ್ರೂ ಬೇರೆ ಒಂದು ಡಿವಿಷನಲ್ಲಿ ಆಸಕ್ತಿ ಇದ್ದರೆ ಮಾಡ್ಬೋದು. ಅದ್ರ ಬಗ್ಗೆ ನೀವು ಪೂರ್ಣ ಚರ್ಚೆಗೆ ಒಮ್ಮೆ ಕಚೇರಿಗೆ ಬಂದರೆ ಒಳ್ಳೆಯದಮ್ಮ, ಯಾಕಂದರೆ ನಾವು 2 ನಿಮಿಷದಲ್ಲಿ ನಿರ್ಧಾರ ಮಾಡೋದು ಕಷ್ಟ ಆಗುತ್ತೆ ಆನ್ ಲೈವ್ ಪ್ರೋಗ್ರಾಮಲ್ಲಿ. ಓಕೆ ಅಮ್ಮ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ರೀ, ಟಿವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಯಾರೇ ಕರೆ ಮಾಡಿದ್ರು ಸರಿ, ಅಂದರೆ ನಿಮ್ಮ ಒಂದು ಸಮಸ್ಯೆ ಇದೆ ಅಂತ ಕರೆ ಮಾಡಿದಾಗ ಒಂದು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸಿಗ್ನಲ್ ಇರೋ ಜಾಗಕ್ಕೂ ಬಂದು ಕರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಗುರುಜಿ, ನಾಳಿನ ಪಂಚಾಂಗ ಕಂಪ್ಲೀಟ್ ಆಗಿದೆ? ಅದು ಕಂಪ್ಲೀಟ್ ಆಗಿದೆ. ಅಂದರೆ ಯಾರೆಲ್ಲ ಎಚ್ಚರಿಕೆ ವಹಿಸಬೇಕು, ಯಾರಿಗೆಲ್ಲ ತಾರಾಬಲ ಚಂದ್ರಬಲ ಇದೆ ಅಂತ ಹೇಳಿದ್ದೇನೆ, ಅದನ್ನು ಫಾಲೋ ಮಾಡಲಿ. ನಂತರ ನಾವು ಏನು ಈ ವಾಸ್ತು ಬಗ್ಗೆ, ಗೃಹ ನಿರ್ಮಾಣದ ಬಗ್ಗೆ ಮಾತಾಡ್ತಾ ಇದ್ವಿ, ನೀವು ದೋಷಗಳ ಬಗ್ಗೆ ಕೇಳ್ತಾ ಇದ್ರಿ. ದೋಷಗಳು ಅಂತ ಬಂದಾಗ ನಾನು ಮೊದಲೇ ಹೇಳಿದೆ, ಮೊದಲು ಭೂಮಿ ದೋಷಗಳನ್ನ ನಾವು ಮೊದಲು ಕಟ್ಟಡ ಆರಂಭಕ್ಕೆ ಮೊದಲನೇ ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಆ ಭೂಮಿನಲ್ಲಿ ಏನಾದರೂ ಮೊದಲು ಕೆಲವು, ಯಾಕೆ ಏನಂದರೆ ಸ್ಮಶಾನ ಇದ್ದಂಥ ಜಾಗದಲ್ಲೆಲ್ಲ ಇವತ್ತು ಅಪಾರ್ಟ್ಮೆಂಟ್ಗಳು ಬಂದಿದ್ದಾವೆ. ಯಾಕಂದರೆ ಆಗಿನ ಕಾಲದಲ್ಲಿ ಇತ್ತು, ಊರ ಒಳಗಡೆ ಸ್ಮಶಾನ ಇತ್ತು, ಈಗ ಅದು ಹೊರಗಡೆ ಇದ್ದಂಥ ಜಾಗ ನಗರ ಪ್ರದೇಶಗಳಿಗೆ ಸೇರ್ಕೊಂಬಿಟ್ಟಿದೆ. ಅದರಿಂದ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಅಲ್ಲಿ ವಾಸಕ್ಕೆ ಹೋಗೋರ್ಗೂ ಗೊತ್ತಿರೋದಿಲ್ಲ, ಕೆಲವು ಸಲ ಕಟ್ಟಡ ನಿರ್ಮಾಣ ಮಾಡೋವಂಥವ್ರಿಗೂ ಪಾಪ ಗೊತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ಅಲ್ಲಿ ಭೂಮಿ ಶುದ್ಧಿ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಭೂಮಿ ಶುದ್ಧಿ ಆಗಿಲ್ಲ ಅಂತಂದರೆ ಅಲ್ಲಿ ನೀವು ವಾಸಕ್ಕೆ ಹೋದಾಗ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅದರಿಂದ ನೀವು ಅದನ್ನು ಒಮ್ಮೆ ನೋಡಿ ನಿರ್ಧಾರ ಮಾಡಬೇಕಾಗತ್ತೆ. ಕೆಲವು ಸಲ ಈ ಜಿಯೋಪ್ಯಾಥಿಕಲ್ ಸ್ಟ್ರೆಸ್ ಅಂತ ಹೇಳ್ತೇವೆ, ಅಂದರೆ ಆ ಭಾಗಗಳಲ್ಲಿ ಋಣಾತ್ಮಕ ಅಂಶಗಳು ಜಾಸ್ತಿ ಇರೋವಂಥದ್ದು ಅಂಥೇಳಿ, ಆ ಒಂದು ಭೂಮಿಯಲ್ಲಿ ಆ ಥರ ಇದ್ದ ಪಕ್ಷದಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಏನು ಪರಿಹಾರಗಳನ್ನ ಮಾಡಿಕೊಂಡು ಮುಂದುವರೆದ್ರೆ ಒಳ್ಳೆಯದು. ಅದೆಲ್ಲ ಮಾಡೋದ್ರಿಂದ ಅನುಕೂಲಗಳು ಹೆಚ್ಚಿಗೆಯನ್ನು ಪಡ್ಕೊಳ್ಬೋದು. ನಂತರ ನೀವು ಆಲ್ರೆಡಿ ಯಾರೆಲ್ಲ ಮನೆ ಕಟ್ಬಿಟ್ಟಿದ್ದೀರಾ, ಮನೆ ಕಟ್ಟಿದ್ದೀರಾ, ದೋಷಗಳಿದ್ದಾವೆ. ಯಾಕಂದರೆ ಕೆಲವು ಬಾರಿ ಜಾಗದ ಅಭಾವದಿಂದ ಇರ್ಬೋದು, ಅಥವಾ ನೀವು ಕಟ್ಟುವಾಗ ಇದ್ದಂತಹ ಒಂದು ಮಾಹಿತಿಯ ಒಂದು ಆಧಾರ ಇಲ್ಲದೆ ನೀವು ಮನೆ ಕಟ್ಟಿರ್ಬೋದು. ಹಾಗೇನಾಗುತ್ತೆ ಅಂದರೆ ಕೆಲವೊಂದು ದೋಷಗಳು, ಇವಾಗ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರೋದಿಲ್ಲ, ಬೇರೆ ಯಾವುದೋ ಒಂದು ಮೂಲೆಯಲ್ಲಿ ದೇವ ಮೂಲೆಯಲ್ಲಿ ಇಟ್ಟಿರ್ತೀರಾ, ಅಥವಾ ಆಗ್ನೇಯ ಇದು ನೈಋತ್ಯದಲ್ಲಿ ಇಟ್ಟಿರ್ತೀರಾ. ಅದೇ ರೀತಿ ಕೆಲವು ಸಲ ಮಲಗೋ ಮನೆಗಳು ಈಶಾನ್ಯದಲ್ಲಿ ಬಂದಿರುತ್ತೆ, ಹಾಗೆ ಏನಿದು ಟಾಯ್ಲೆಟು ಬಾತ್ರೂಮ್ ಅಂತ ಏನು ಹೇಳಿದೆ ಕೆಲವರು ಈಶಾನ್ಯ ದಿಕ್ಕಿನಲ್ಲಿ ಇಟ್ಕೊಂಡಿರ್ತಾರೆ, ಹಾಗೆ ನೈಋತ್ಯದಲ್ಲಿ ಸಂಪು ಬಂದಿರುವಂಥದ್ದು, ಈ ರೀತಿಯಾದಂಥ ಕೆಲವೊಂದು ಈ ದೋಷ, ಇದಕ್ಕೆ ದೋಷಗಳಂತಲೇ ಹೇಳ್ತೀವಿ. ಅಂದರೆ ವಾಸ್ತು ಪ್ರಕಾರ ನೀವು ಕಟ್ಟಡ ನಿರ್ಮಾಣ ಮಾಡದೇ ಇದ್ದ ಪಕ್ಷದಲ್ಲಿ ಅದು ದೋಷಗಳಾಗಿ ಪರಿವರ್ತನೆ ಆಗ್ಬಿಟ್ಟಿರುತ್ತೆ. ಆದರೆ ಇದರಲ್ಲಿ ಕೆಲವೊಂದನ್ನು ನಾವು ಏನು
ಪರಿಹಾರಗಳನ್ನ ಕಟ್ಟಡವನ್ನು ಕೆಡೋದೇ ಒಂದು ದೋಷಗಳನ್ನ ಸರಿಪಡಿಸ್ಲಿಕ್ಕೆ ಬರೋದಿಲ್ಲ, ಕೆಲವೊಂದನ್ನು ಸರಿಪಡಿಸ್ಕೊಳ್ಬೋದಾಗಿರುತ್ತೆ. ಆ ಸರಿಪಡಿಸ್ಕೊಳ್ಬೋದಂಥದ್ದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಕೆಲವೊಂದು ಪರಿಹಾರಗಳಿದ್ದಾವೆ. ವಾಸ್ತುಯಂತ್ರವನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದಿರ್ಬೋದು, ಅಥವಾ ಅಲ್ಲಿಗೆ ಸರಿಯಾದಂಥ ಒಂದು ಬಣ್ಣವನ್ನು ಹಚ್ಚೋವಂಥದ್ದು. ಯಾಕಂದರೆ ಕೆಲವೊಂದು ಮೂಲೆಗೆ ಅಥವಾ ಕೆಲವೊಂದು ಗೋಡೆಗಳಿಗೆ ಇಂಥ ಬಣ್ಣವನ್ನು ಹಚ್ಚೋದ್ರಿಂದ ಅಲ್ಲಿ ಇರತಕ್ಕಂಥ ದೋಷಗಳು ಕಮ್ಮಿಯಾಗಿ ನಿಮಗೆ ಅನುಕೂಲ ಆಗೋದಕ್ಕೆ ಅವಕಾಶ ಆಗುತ್ತೆ. ಹಾಗೆ ಈ ವಾಸ್ತುಯಂತ್ರ ಅಂತ ಹೇಳ್ತೇವೆ. ಈ ವಾಸ್ತುಯಂತ್ರ ಅಂತಂದರೆ ಅದು ಏಕೆಂದರೆ ನಿಮಗೆ ಈ ಮತ್ಸ್ಯಯಂತ್ರ ಅಂತೇಳಿ ನಿಮಗೆ ಕೆಲವೊಂದು ಬಜಾರಲ್ಲೂ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಕ್ಬಿಡುತ್ತೆ. ಆದರೆ ಅದನ್ನು ತಂದಿಟ್ಕೊಂಡು ನೀವು ಉಪಯೋಗಿಸೋದ್ರಿಂದ ಯಾವುದೇ ಪ್ರಯೋಜನ ಬರೋದಿಲ್ಲ. ಯಾಕಂದರೆ ಅದು ಒಂದು ಸರಿಯಾದ ಒಂದು ಸಮಯದಲ್ಲಿ ಅದರ ರಚನೆ ಆಗಬೇಕಾಗುತ್ತೆ. ಅಂದರೆ ಯಂತ್ರ ಬರೆಯೋದು ಅಂತ ಏನು ಹೇಳ್ತೀವಿ, ಆ ಒಂದು ದಿನದಲ್ಲಿ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಿ ನಂತರ ಅದನ್ನು ನಾವು ಉಪಯೋಗಿಸಿದ್ರೆ ಮಾತ್ರ ಅದರಿಂದ ನಾವು ಶುಭ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು. ಅದರಿಂದ ನೀವು ನಮ್ಮ ಕಚೇರಿಗೆ ಭೇಟಿ ಮಾಡಿ ಈ ಯಾರಿಗೆ ಯಾರೆಲ್ಲ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂಥವರು ಅನುಕೂಲ ಪಡ್ಕೊಳ್ಬೋದು. ಅಥವಾ ಗೊತ್ತಿಲ್ಲದೆ ಇದ್ದವರು ಅವರ ಒಂದು ಪ್ಲ್ಯಾನನ್ನು ತೆಗೆದುಕೊಂಬಂದರೆ, ಅಂದರೆ ಮನೆಯ ಒಂದು ನಕ್ಷೆ ಈಗ ಪ್ರೆಸೆಂಟ್ ಏನಿದೆ, ಯಾವ್ಯಾವ ಮೂಲೆಯಲ್ಲಿ ಏನೇನು ಒಂದು ವರಂಡ ಇರ್ಬೋದು, ಯಾವ್ಯಾವ ಕೋಣೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಂಬಂದರೆ ನಿಮಗೆ ಆ ದೋಷಗಳ ನಿವಾರಣೆಗೆ ನಾವು ಹೆಚ್ಚಿನ ಒಂದು ಪರಿಹಾರಗಳನ್ನ ಸೂಚಿಸೋದಕ್ಕಾಗುತ್ತೆ. ಹಾಗೆ ಪ್ರತಿ ದಿವಸ ನಾವು ಹಿಂದೆ ಮಾಡ್ತಾ ಇದ್ದಂತಹ ಏನು ನಮ್ಮ ಪೂರ್ವಿಕರು ಏನು ಹೇಳ್ತಾ ಇದ್ರು, ಮನೆ ಮುಂದೆ ರಂಗೋಲೆ ಹಾಕೋದಿರ್ಬೋದು, ಮನೆ ಮುಂದೆ ಏನು ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆ ಮುಂದೆ ರಂಗೋಲೆ ಹಾಕೋದು, ಹಾಗೂ ಘಂಟಾನಾದವನ್ನು ಮಾಡುವಂಥದ್ದು ಮನೆಗಳಲ್ಲಿ, ಜೊತೆಗೆ ದೇವರ ನಾಮಗಳನ್ನು ಬೆಳಗ್ಗೆ ಹೊತ್ತು ಹಾಕುವಂಥದ್ದು, ದೇವರ ನಾಮವನ್ನು ಹೇಳುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದಲೂ ಇರತಕ್ಕಂತಹ ದೋಷಗಳನ್ನ ಕಮ್ಮಿ ಮಾಡ್ಕೊಳ್ಬೋದು. ನಾವು ಪೂರ್ತಿ ನಿವಾರಣೆ ಆಗುತ್ತೆ ಅಂತ ಹೇಳೋದಿಲ್ಲ, ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಪ್ರಯತ್ನಗಳನ್ನ ಪಡಬಹುದು. ಆದ್ದರಿಂದ ನಾವು ನಕಾಶೆ ನೋಡಿ ಅದರ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಓಕೆ ಗುರುಜಿ, ಹಾಗೆ ಈ ಒಂದು ವಾಸ್ತು ನಿಯಮಗಳಂದ್ರೆ ಯಾವ ಥರ ಇರುತ್ತೆ ಗುರುಜಿ? ಅಂದರೆ ಕಿಚನ್ ಎಲ್ಲಿರಬೇಕು, ಹಾಲ್ ಎಲ್ಲಿರಬೇಕು, ಬೆಡ್ರೂಮ್ ಎಲ್ಲಿರಬೇಕು, ಈ ಥರ ಇದಿರುತ್ತ? ಹೌದು, ಯಾಕಂದರೆ ನಮ್ಮ ಭಾರತೀಯ ವಾಸ್ತುಶಾಸ್ತ್ರದ ಪ್ರಕಾರ ಇದು ಏನಪ್ಪ ಅಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾವಣೆ ಆಗುತ್ತೆ ಅಂತೇಳಿ. ಪ್ರದೇಶದಿಂದ ಪ್ರದೇಶ ಅಂತ ಬಂದಾಗ ನಮ್ಮ ಇಂಡಿಯಾ ದೇಶಕ್ಕೆ ಒಂದಂತ ನಾವು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ನಮ್ಮಲ್ಲಿ ಈಶಾನ್ಯ ಮಾರುತಗಳು ಮತ್ತು ಆಗ್ನೇಯ ನೈಋತ್ಯ ಮಾರುತಗಳು ಅಂತ ಬೀಸುತ್ತೆ, ಮಳೆಗಾಲದಲ್ಲಿ ಆಗಲಿ ಚಳಿಗಾಲದಲ್ಲಾಗಲಿ. ಅದರಿಂದನೇ ನಮಗೆ ಅದರ ಪ್ರಕಾರ, ಯಾಕಂದರೆ ನಾವು ನೀವು ಬೇರೆ ಬೇರೆ ಪ್ರದೇಶಗಳು ಅಂತ ಬಂದಾಗ ಬೇರೆ ಬೇರೆ ದೇಶಗಳು ಅಂತ ನಾವು ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲೆಲ್ಲ ಕೆಲವೊಂದು ವಾಸ್ತು ನಿಯಮಗಳನ್ನ ಅವ್ರು ಫಾಲೋ ಮಾಡೋದೇ ಇಲ್ಲ, ಅವರು ಚೆನ್ನಾಗೇ ಇರ್ತಾರಲ್ಲ, ನಮಗೆ ಯಾಕೆ ಇಂಡಿಯಾದವ್ರಿಗೆ ಮಾತ್ರ ಯಾಕೆ ತೊಂದರೆ, ಈ ರೀತಿ ಎಲ್ಲ ಪ್ರಶ್ನೆಗಳು ಬರುತ್ತೆ. ಅಂದರೆ ವಾಸ್ತುವಿನ ವಿಜ್ಞಾನದ ನಾವು ಆ ಭೌಗೋಳಿಕವಾಗಿ ಏನಿದೆ ಅದ್ರ ಮೇಲೆ ಇದು ನಿರ್ಮಾಣ ಆಗಿರುವಂಥದ್ದು. ನಮ್ಮ ಭಾರತ ದೇಶ ಕರ್ಮಭೂಮಿ ಅಂತ ಹೇಳ್ತೇವೆ, ಜೊತೆಗೆ ನಮ್ಮಲ್ಲಿ ಈಶಾನ್ಯ ಮಾರುತಗಳು ಮತ್ತು ನೈಋತ್ಯ ಮಾರುತಗಳು ಇರೋದರಿಂದ ನಾವು ಅದಕ್ಕೆ ತಕ್ಕಂತೆ ಏನು ಮಾಡ್ತೀವಿ ಅಂದರೆ ಪೂರ್ವ ಭಾಗದಲ್ಲಿ ಮತ್ತು ಉತ್ತರ ಭಾಗದಲ್ಲಿ ಹೆಚ್ಚಿನ ಸ್ಥಳವನ್ನು ಬಿಡಬೇಕು ಅಂತ ಹೇಳ್ತೇವೆ. ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಪೂರ್ವ ಭಾಗದಲ್ಲಿ ಪಶ್ಚಿಮಕ್ಕಿಂತಲೂ ಹೆಚ್ಚಿರಬೇಕು, ಉತ್ತರ ಭಾಗದಲ್ಲಿ ದಕ್ಷಿಣ ಭಾಗಕ್ಕಿಂತಲೂ ಹೆಚ್ಚಿನ ಖಾಲಿ ಜಾಗವನ್ನು ಬಿಡಬೇಕು. ಇದು ಮೊದಲನೇ ನಿಯಮ, ಇದಕ್ಕೆ ವಾಸ್ತು ನಿಯಮ ಅಂತಲೇ ಹೇಳ್ತೇವೆ. ಈ ನಿಯಮವನ್ನು ನಾವು ಮೊದಲು ಪಾಲಿಸಬೇಕಾಗತ್ತೆ. ಜೊತೆಗೆ ನಾಲ್ಕು ಕಡೆ, ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ ಫ್ರಂಟಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಬಿಟ್ಟು ಪೂರ್ತಿ ಭಾಗವನ್ನು ಆವರಿಸ್ಕೊಂಡ್ಬಿಡ್ತಾರೆ, ಆವಾಗ ಏನಾಗುತ್ತೆ, ಈ ಸುತ್ತ ಜಾಗ ಅನ್ನೋದೇನಿದೆ ಎಲ್ಲೂ ಬಿಡೋದಿಲ್ಲ, ಗಾಳಿ ಸಂಚಾರಕ್ಕೆ ಅನಾನುಕೂಲ ಆಗುತ್ತೆ, ಗಾಳಿ ಬೆಳಕು ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ತೊಂದರೆಗಳನ್ನ ಅನುಭವಿಸ್ತಾರೆ, ಜೊತೆಗೆ ಅನಾರೋಗ್ಯಗಳು ಉಂಟಾಗ್ತವೆ ಇದನ್ನು ಮಾಡೋದ್ರಿಂದ. ಅದರಿಂದ ಸುತ್ತ ಒಂದು ಕನಿಷ್ಠ ಪಕ್ಷ 2 ಅಡಿನಾದರೂ ಸುತ್ತ ಜಾಗವನ್ನು ಬಿಟ್ಟು ಕಟ್ಟಡವನ್ನು ಮಾಡೋದು ಬಹಳ ಸೂಕ್ತ ಅಂತ ಹೇಳ್ತೇನೆ. ಇದು ಒಂದು ನಿಯಮದಲ್ಲಿ ಒಂದು. ಜೊತೆಗೆ ಏನು ಈಶಾನ್ಯ ಭಾಗದಲ್ಲಿ ಅಂದರೆ ದೇವಮೂಲೆ ಅಂತ ಹೇಳ್ತೇವೆ, ಅಥವಾ ಪೂರ್ವ ಭಾಗದಲ್ಲಿ ಅಥವಾ ಉತ್ತರ ಭಾಗದಲ್ಲಿ ಸಂಪನ್ನು ನಿರ್ಮಾಣ ಮಾಡಬೇಕು ಅಂತೇಳಿ, ಸಂಪು ಅಥವಾ ಬೋರ್ವೆಲ್, ಅಲ್ಲಿ ನಾವು ಹಳ್ಳ ಅಂದರೆ ತಗ್ಗು ಪ್ರದೇಶವಾಗಿದ್ದರೆ ಮನೆಗೆ ಹೆಚ್ಚಿನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂಥೇಳಿ. ಅದೇ ರೀತಿ ಅದರ ಎದುರಿನ ದಿಕ್ಕು ನೈಋತ್ಯ ಎತ್ತರವಾಗಿರಬೇಕು ಅಂತ ಹೇಳ್ತೇವೆ.
ಅದರಿಂದನೇ ಅಲ್ಲಿ ಎತ್ತರವಾಗೂ ಇರಬೇಕು ಮತ್ತು ಹೆಚ್ಚಿನ ಭಾರವಾದ ವಸ್ತುಗಳಿರಬೇಕು ಅಂತ ಹೇಳೋದ್ರಿಂದ ನೈಋತ್ಯದಲ್ಲಿ ನಾವು ವಾಟರ್ ಟ್ಯಾಂಕನ್ನು ಇಡೋವಂಥದ್ದು, ಅಂದರೆ ಓವರ್ ಹೆಡ್ ಟ್ಯಾಂಕ್ ಅಂತ ಏನು ಹೇಳ್ತೀವಿ ಅಲ್ಲಿ ಇಡಬೇಕಾಗತ್ತೆ. ಅಂದರೆ ಈಶಾನ್ಯದಲ್ಲಿ ನಮಗೆ ಸಂಪ್ ಅಂತ ಏನು ಮಾಡ್ತೀವಿ, ಅದಕ್ಕೆ ಅದು ನಾವು ಒಳತೊಟ್ಟಿ ಅಂತ ಹೇಳಿ, ಅಂದರೆ ಭೂಮಿ ಮಟ್ಟಕ್ಕಿಂತಲೂ ಕೆಳಭಾಗದಲ್ಲಿರಬೇಕು ಅಂಥೇಳಿ, ಭೂಮಿ ಮಟ್ಟಕ್ಕಿಂತ ಮೇಲ್ಭಾಗದಲ್ಲಿರಬಾರ್ದು, ಭೂಮಿಯಿಂದ ಕೆಳಭಾಗದಲ್ಲಿ, ಅದಕ್ಕೆ ಈ ಸಂಪ್ ಅಂತ ಏನು ಹೇಳ್ತೀವಿ ಅದನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಈಶಾನ್ಯ ಮೂಲೆಯಲ್ಲಿ. ಅದೇ ನೈಋತ್ಯ ಮೂಲೆಯಲ್ಲಿ ಟ್ಯಾಂಕನ್ನು ಇಡಬೇಕು ಅಂತ ಹೇಳ್ತೇವೆ, ಭಾರವನ್ನು ಹಾಕಬೇಕು ಅಂಥೇಳಿ. ಹೀಗೆ ಮತ್ತು ನೈಋತ್ಯದಲ್ಲೇ ಒಂದು ಬೆಡ್ರೂಮನ್ನು ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ಅಥವಾ ಕೆಲವೊಂದು ಏನು ಭಾರವಾದ ವಸ್ತುಗಳ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದಂಥ ಸ್ಥಳ ಅಂತ ಹೇಳ್ತೇವೆ. ಅದೇ ರೀತಿ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮಾಡಲಿಕ್ಕೆ ಅನುಕೂಲಕರ, ಅಲ್ಲಿ ಮನೆಯ ಒಡತಿ ಅಂತ ಏನು ಹೇಳ್ತೀವಿ ಅಥವಾ ಮನೆಯಲ್ಲಿ ಅಡುಗೆ ಮಾಡುವಂಥವರು ಯಾರು, ಈಗ ಸ್ತ್ರೀಯರೇ ಜಾಸ್ತಿ ಇರೋದರಿಂದ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಅಲ್ಲಿ ಇಲ್ಲಿರ ಬೇರೆ ಕಡೆ ಏನಾದರೂ ಇಂದು ಬೇರೆ ರೀತಿಯಾದಂಥ ಅನಾನುಕೂಲಗಳನ್ನು ನಾವು ನೋಡಬೇಕಾಗಿ ಬರುತ್ತೆ. ಅದರಿಂದ ಆಗ್ನೇಯದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಅಡುಗೆ ಮಾಡೋದು ಸೂಕ್ತ ಅಂತ ಹೇಳ್ತೇವೆ. ಹಾಗೆ ರೀಡಿಂಗ್ ರೂಮ್ ಅಂತ ಇರುತ್ತೆ, ಅದು ಈಶಾನ್ಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಈಶಾನ್ಯದಲ್ಲಿ ರೋಗಿಗಳ ಚಿಕಿತ್ಸೆಗೆ ಒಂದು ರೂಮನ್ನು ಇಟ್ಟರು ಒಳ್ಳೆಯದು. ಈ ರೀತಿಯಾದಂಥ ಇದು ನಿಮಗೆ ಒಂದು ಕೆಲವೊಂದು ನಿಯಮಗಳಷ್ಟೇ, ಇನ್ನಷ್ಟು ನಿಯಮಗಳಿದ್ದಾವೆ. ಆ ನಿಯಮಗಳನ್ನೆಲ್ಲ ನಾವು ಅಳವಡಿಸ್ಕೊಂಡು ಮನೆ ಕಟ್ಟಿದ್ದೆ ಆದರೆ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಬೋದು. ಓಕೆ ಗುರುಜಿ, ಹಾಗೆ ಅಂದರೆ ಈ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ಯಾರೊಂದು ಹೆಸರಿನಲ್ಲಿ ಅಥವಾ ಯಾರ ಒಂದು ಮುಖ್ಯಸ್ಥ ಇದನ್ನು ಮಾಡಿ ತೊಗೋಬೇಕು, ಅಂದರೆ ಮನೆ ಯಜಮಾನ ಅಂತ ಅವರ ಒಂದು ಜಾತಕ ನೋಡಿಕೊಂಡು ಅವ್ರಿಗೆ ಆಗ್ಬರೋ ಥರ ಮಾಡ್ಕೋಬೇಕಾ ಗುರುಜಿ, ಯಾವ ಥರ? ನೋಡಿ, ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಖಾತಾದಾರರು ಅಂತ ಹೇಳ್ತೀವಿ. ಅಂದರೆ ಗೌರ್ಮೆಂಟಿನ ಒಂದು ಏನಿದೆ ಅಧಿಕಾರತ್ವ, ಯಾರ ಹೆಸರಿನಲ್ಲಿ ಖಾತೆ ಇರುತ್ತೆ ಅವರಿಗೆ ಯಾವುದು ಶುಭ ದಿಕ್ಕು ಅದಕ್ಕೆ ತಕ್ಕನಾದಂತೆ ಮನೆ ನಿರ್ಮಾಣವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತೇವೆ. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ಹೆಂಡತಿ ಇದ್ರೂ ಪರವಾಗಿಲ್ಲ, ಯಾಕಂದರೆ ಗಂಡ ದುಡ್ಡು ಖರ್ಚು ಮಾಡ್ಬೋದು, ಆದರೆ ಹೆಂಡತಿ ಹೆಸರಿನಲ್ಲಿ ಪ್ರಾಪರ್ಟಿ ಇರುತ್ತೆ, ಹಣ ಆಸ್ತಿ ಇರುತ್ತೆ. ಆಕೆಗೆ ಅನುಕೂಲಕರವಾದಂಥ ದಿಕ್ಕನ್ನು ನೋಡಿ ಕಟ್ಕೊಂಡು ಮಾಡಿದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥವರೆಲ್ಲರೂ ಅನುಕೂಲವಾಗೇ ಇರ್ತಾರೆ. ಅಂದರೆ ನಾವು ಮನೆಯಲ್ಲಿ ತೆಗೆದುಕೊಂಡಾಗ ನಾಲ್ಕೈದು ಜನಕ್ಕೆ, ನಾಲ್ಕೈದು ಜನಕ್ಕೂ ಬೇರೆ ಬೇರೆ ದಿಕ್ಕುಗಳು ಬರ್ತವೆ. ಅಂದರೆ ಎಲ್ಲರಿಗೂ ಆಗುವಂಥದ್ದು ಬೇರೆ ಬೇರೆ ಐದು ದಿಕ್ಕಲ್ಲೂ ಐದು ಮೇನ್ ಡೋರ್ ಇಡಲಿಕ್ಕೆ ಬರೋದಿಲ್ಲ, ಒಂದೇ ಮೇನ್ ಡೋರ್ ಇಡೋದಕ್ಕೆ ಸಾಧ್ಯ. ಅದರಿಂದ ಯಾರು ಖಾತೆದಾರರಿರ್ತಾರೆ, ಯಾರ ಹೆಸರಿನಲ್ಲಿ ಆಸ್ತಿ ಇರುತ್ತೆ ಅವ್ರಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟು ಅಲ್ಲಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೇಳ್ತೇವೆ. ಓಕೆ ಗುರುಜಿ, ನೋಡಿದ್ರಲ್ಲ ವೀಕ್ಷಕರ, ಅಂದರೆ ಗೃಹ ನಿರ್ಮಾಣದ ಬಗ್ಗೆ ಅಥವಾ ವಾಸ್ತು ಬಗ್ಗೆ ಆಗಿರ್ಬೋದು, ಅಲ್ಲದೆ ದೋಷಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರು ಗುರುಜಿ. ಹಾಗೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂತು. ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಒಂದು ಶ್ಲೋಕದೊಂದಿಗೆ ಕಾರ್ಯಕ್ರಮ ಮುಗಿಸೋಣ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು, ಎಲ್ಲರಿಗೂ ಶುಭವಾಗಲಿ. ನಾಳೆಯ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ಲ ಗುರುಜಿಯವರು ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರು. ಹಾಗೆ ಯಾರೆಲ್ಲ ಒಂದು ಕರೆ ಮಾಡಿದ್ದಾರೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ, ಮುಂದಿನ ಸಂಚಿಕೆಯಲ್ಲಿ ಕೂಡ ಕರೆ ಮಾಡಿ, ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 9:00 to 10:00 ಪ್ರಸಾರ ಆಗುತ್ತೆ. ತಪ್ಪದೇ ನೋಡಿ, ಅಲ್ಲದೆ ಕರೆ ಮಾಡಿ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸಿ ವಾಹಿನಿ. ನಮಸ್ತೆ. Thank you.
ನಮಸ್ಕಾರ. ಜ್ಯೋತಿಷ್ಯಶಾಸ್ತ್ರ ಒಂದು ಸೂಚನಾತ್ಮಕ ವಿಜ್ಞಾನ, ಅಂದರೆ ಇಟ್ ಈಸ್ ಆ್ಯನ್ ಇಂಡಿಕೇಟಿವ್ ಸೈನ್ಸ್. ಜ್ಯೋತಿಷ್ಯಶಾಸ್ತ್ರ ನಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ, ಜೊತೆಗೆ ಪರಿಹಾರವನ್ನು ಸಹ ಸೂಚಿಸುತ್ತದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಅಂಗೀಕೃತವಾಗಿರುವ ಜ್ಯೋತಿಷ್ಯ, ವಾಸ್ತು ಮತ್ತು ಹಸ್ತ ಸಾಮುದ್ರಿಕ ವಿಷಯಗಳಲ್ಲಿ ಸರ್ಟಿಫಿಕೇಟ್ ಡಿಪ್ಲೊಮಾ ಮತ್ತು ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ಗಳನ್ನು ಆಕಾಶ್ ಸಂಸ್ಥೆಯು ಪ್ರತಿ ಭಾನುವಾರ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ತರಗತಿಗಳನ್ನು ನಡೆಸುತ್ತಿದೆ. ಸ್ಥಳ ವಿಜಯ ಕಾಲೇಜು, 35/1 11 ಮುಖ್ಯರಸ್ತೆ ಕೂಲ್ ಜಾಯಿಂಟ್ ಎದುರು, ಜಯನಗರ 4 ಬ್ಲಾಕ್, ಬೆಂಗಳೂರು 560011. ಸಮಯ ಪ್ರತಿ ಭಾನುವಾರ ಮಧ್ಯಾಹ್ನ 2 ಸಂಜೆ 6 ಅಸ್ಟ್ರಾಲಜಿ ಆನ್ಲೈನ್ ಕೋರ್ಸಸ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಆನ್ ವೀಕೆಂಡ್ ಅಂಡ್ ವೀಕ್ ಡೇ ಕ್ಲಾಸಸ್. ವಿವಾಹ ಆಗುವವರಿಗೆ ಜಾತಕ ಹೊಂದಾಣಿಕೆ, ಜನ್ಮ ವಿವರ ಇಲ್ಲದವರಿಗೆ ಪ್ರಶ್ನಶಾಸ್ತ್ರ, ಶುಭ ಕಾರ್ಯಗಳನ್ನು ಮಾಡುವವರಿಗೆ ಶುಭ ಮುಹೂರ್ತದ ಸಮಯಗಳು, ಹಾಗೂ ಸಾಮಾನ್ಯವಾಗಿ ತೊಂದರೆ ಇರುವವರಿಗೆ ಮಣಿ, ಮಂತ್ರ, ಔಷಧಗಳಿಂದ ಪರಿಹಾರವನ್ನು ಜ್ಯೋತಿಷ್ಯಶಾಸ್ತ್ರ ಸೂಚಿಸುತ್ತದೆ. ಮನೆಯಲ್ಲೇ ಕುಳಿತು ನಮ್ಮ ಸಂಸ್ಥೆಯ ವತಿಯಿಂದ ಜ್ಯೋತಿಷ್ಯವನ್ನು ಕಲಿಯಬಹುದು, ಹಾಗೂ ನಾವು ನೀಡುವ ಶುಭರತ್ನಗಳು ನಿಮಗೆ ಶುಭ ಫಲ ನೀಡದಿದ್ದಲ್ಲಿ 100% ಹಣ ಹಿಂತಿರುಗಿಸುವ ಗ್ಯಾರಂಟಿಯೊಂದಿಗೆ ನಾವು ರತ್ನಗಳನ್ನು ಕೊಡುತ್ತೇವೆ. ಜ್ಯೋತಿಷ್ಯ ಮಹೋಪಾಧ್ಯಾಯ ಪ್ರೊಫೆಸರ್ TR ವಿಜಯಕುಮಾರ್ ಸಾರಥ್ಯದಲ್ಲಿ ವೇದಾಂಗ ಜ್ಯೋತಿಷ್ಯ ಫಲ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:30 ರಿಂದ 10:30 ವರೆಗೆ ತಪ್ಪದೇ ವೀಕ್ಷಿಸಿ.